ನಮಸ್ಕಾರ ಸ್ಟಾರ್ ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶುಭೋದಯ ತಮಗೆಲ್ಲ ಶುಭಮಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದದಲ್ಲಿರುವಂಥ ಪರಿಹಾರಗಳೇನು ಜೊತೆಗೆ ಜ್ಯೋತಿಷ್ಯದ ವಿಶೇಷತೆ ಏನು ಹಾಗೇನೆ ದೇವಿ ಮಹಾತ್ಮೆಯಲ್ಲಿ ಈ ಒಂದು ಪ್ರಕೃತಿ ಹಾಗೇನೆ ನವಗ್ರಹಗಳ ಜನ್ಮ ಯಾವ ರೀತಿಯಾಗಾಯಿತು ಇವೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬಾರ್ಕೂರು ಮಹಾಸಂಸ್ಥಾನದ ಪರಮ ಪೂಜ್ಯರಾದ ಶ್ರೀ 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 ವಿದ್ಯಾವಾಚಸ್ಪತಿ ಡಾಕ್ಟರ್ ಶ್ರೀ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳವರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಗುರುಗಳೇ ಪ್ರತಿದಿನ ಬಹಳಷ್ಟು ವಿಶೇಷವಾದ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ತಿಳಿಸ್ತೀರಾ ಪ್ರತಿದಿನ ಒಂದೊಂದು ಯೋಗದ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ದೀನಿ ಇವತ್ತು ಸುನಫ ಯೋಗ ಅಂತ ಸುನಫ ಯೋಗ ಅಂತಂದ್ರೆ ಏನು ಈ ಪ್ರತಿಯೊಂದು ಯೋಗಗಳು ತನ್ನದೇ ಆದಂಥ ಒಂದು ವ್ಯವಸ್ಥೆಯನ್ನು ಅಥವಾ ಒಂದು ಯೋಗ ಫಲವನ್ನು ಕೊಡ್ತದೆ ಅಂಥೇಳಿ ಈ ಸುನಫ ಯೋಗ ಅಂತಂದರೆ ಚಂದ್ರನಿಂದ ಎರಡನೇ ಮನೆಯಲ್ಲಿ ಗ್ರಹಗಳಿದ್ದರೆ ಒಂದು ಗ್ರಹ ಇರ್ಬೋದು ಅಥವಾ ಎರಡು ಮೂರು ಗ್ರಹಗಳಿರ್ಬೋದು ಅಂದರೆ ರಾಶಿಯಿಂದ ಎರಡನೇ ಮನೆಯಲ್ಲಿ ಗ್ರಹಗಳಿದ್ದರೆ ಅದಕ್ಕೆ ಸುನಫ ಯೋಗ ಅಂತ ಹೆಸರು ಆದರೆ ಯಾವ ಗ್ರಹಗಳಿರಬೇಕು ಅನ್ನೋದು ಬಹಳ ಮುಖ್ಯ ಅಂದರೆ ಎರಡನೇ ಮನೆಯಲ್ಲಿ ಕುಜ ಬುಧ ಗುರು ಶುಕ್ರ ಶನಿ ಒಂಟಿಯಾಗಿರ್ಬೋದು ಅಥವಾ ಕಂಬೈಂಡ್ ಆಗಿರ್ಬೋದು ಆಮೇಲೆ ಆ ಗ್ರಹ ಆ ಮನೆಗೆ ಎಷ್ಟು ಶುಭ ಫಲವನ್ನು ಕೊಡ್ತಾನೆ ಅನ್ನೋದ್ರ ಮೇಲೆ ಅದರ ಫಲ ಸಿಗುತ್ತೆ ಇನ್ನು ಇದರದ್ದು ಫಲ ಹೇಗೆ ಲೆಕ್ಕಾಚಾರ ಮಾಡ್ಬೋದು ಅಂತಂದರೆ ಯಾವಾಗ ಈ ಶುಕ್ರ ಗ್ರಹಕ್ಕೆ ಇದೆ ಅಂತಿಟ್ಕೊಳ್ಳಿ ಚಂದ್ರನಿಂದ ಎರಡನೇ ಮನೆಯಲ್ಲಿ ಶುಕ್ರ ಗ್ರಹ ಇದೆ ಅಥವಾ ಚಂದ್ರನಿಂದ ಎರಡನೇ ಮನೆಯಲ್ಲಿ ಶುಕ್ರನ ಜೊತೆನಲ್ಲಿ ಬುಧನೂ ಇದ್ದಾನೆ ಬುಧ ಶುಕ್ರ ಇದ್ದಾರೆ ಅಂತಿಟ್ಕೊಳ್ಳಿ ನಿಮಗೆ ಬುಧ ದಶೆ ಬಂದಾಗ ಶುಕ್ರ ದಶೆ ಬಂದಾಗ ವಿಶೇಷವಾಗಿರತಕ್ಕಂಥ ಯೋಗಗಳು ಲಭಿಸುತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರ ಇದಕ್ಕೆ ಸುನಫ ಯೋಗ ಅಂತ ಕರೀತಾರೆ ಅದರೊಳಗು ಈ ಫಲ ಏನು ಹೇಳುತ್ತೆ ಅಂತಂದರೆ ಸ್ವಯಾರ್ಜಿತವಾದಂಥ ಆಸ್ತಿಯನ್ನು ಮಾಡ್ತಕ್ಕಂಥ ಯೋಗ ಫಲ ಕೊಡುತ್ತೆ ಅಂದರೆ ತಾನೇ ದುಡಿದು ತಾನೇ ಸಂಪಾದನೆ ಮಾಡಿ ತಾನೇ ಆಸ್ತಿ ಮನೆಯನ್ನು ಪರ್ಚೇಸ್ ಮಾಡಿ ತನ್ನ ಹೆಸರಿನಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಭಾಗ್ಯ ಈ ಯೋಗದಿಂದ ಸಿಗುತ್ತೆ ಒಂದು ವೇಳೆ ಪಿತ್ರಾರ್ಜಿತ ಆಸ್ತಿ ಇತ್ತು ಅಂತಂದ್ರೆ ಅವಾಗ ಏನು ಮಾಡೋದು ಪಿತ್ರಾರ್ಜಿತ ಆಸ್ತಿ ಇದ್ದರೆ ಅದು ಒಂದು ಸೈಡ್ ಇರಲಿ ಅದರ ಜೊತೆಯಲ್ಲಿ ತಾನೂ ಸಹ ಇನ್ನೊಂದಿಷ್ಟು ಆಸ್ತಿಯನ್ನು ಮಾಡ್ತಕ್ಕಂಥ ಯೋಗಗಳನ್ನು ಇದು ಆ ಫಲವನ್ನು ಕೊಡುತ್ತೆ ಅನ್ನೋದನ್ನು ಸಹ ಹೇಳ್ತಾರೆ ಅದಲ್ಲದೆ ರಾಜ ಒಡೆಯ ಅಥವಾ ತತ್ಸಮಾನ ಬುದ್ಧಿಶಾಲಿ ಶ್ರೀಮಂತ ಒಳ್ಳೆಯ ಹೆಸರುವಾಸಿ ಈ ರೀತಿಯಾಗಿ ಬೆಳೀತಕ್ಕಂಥ ಸಾಧ್ಯತೆ ಇದೆ ನೋಡಿ ಯಾರಿಗೆ ಹೋಲಿಸುತ್ತೆ ಅಂತಂದರೆ ರಾಜನಿಗೆ ಒಡೆಯರಿಗೆ ಜಮೀನ್ದಾರಿಕೆಗೆ ಅಂದರೆ ಅಷ್ಟು ಆಸ್ತಿ ಮನೆಯನ್ನು ಮಾಡ್ತಕ್ಕಂತಹ ಯೋಗ ಫಲ ಸಿಗುತ್ತೆ ಅದರೊಳಗೂ ಎಲ್ಲಾದರೂ ಒಂದು ವೇಳೆ ಉದಾಹರಣೆಗೆ ನಾನು ಹೇಳೋದು ವೃಷಭ ಚಂದ್ರನ ಮನೆ ಆಗಿದ್ದು ಪಕ್ಕದಲ್ಲಿ ಏನಾದರೂ ಶುಕ್ರ ಮತ್ತು ಗುರು ಇಲ್ಲ ಅಂತಂದರೆ ಶುಕ್ರ ಮತ್ತು ಬುಧ ಏನಾದರೂ ಇದ್ದ ಅಂತಂದರೆ ಅವನು ಯಾವ ಮಟ್ಟಕ್ಕೆ ಬೆಳೆದು ಒಬ್ಬ ಶ್ರೀಮಂತನಾಗ್ತಾನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಯೋಗ ಆ ಫಲವನ್ನು ಕೊಡುತ್ತೆ ಅಂತ ಕೆಲವೊಂದು ಸಂದರ್ಭದಲ್ಲಿ ಈ ಯೋಗಗಳನ್ನು ಹೇಗೆ ಲೆಕ್ಕಾಚಾರ ಹಾಕ್ಕೋತೀವಿ ಈ ಬರ್ತಾರೆ ಇದು ಅವ್ರದ್ದು ಬರೀ ಗೋಚಾರ ಈಗ ಶನಿ ಮಕರ ರಾಶಿಗೆ ಹೋದ ಅದಾದ ಮೇಲೆ ಗುರು ಧನುರಾಶಿನಲ್ಲಿದ್ದಾನೆ ಅದು ಒಂದು ಭಾಗ ಅಷ್ಟೇ ಜ್ಯೋತಿಷ್ಯದಲ್ಲಿ ಗೋಚಾರ ಅನ್ನುವಂಥದ್ದು ಒಂದು ಭಾಗ ಅಷ್ಟೇ ಶನಿ ಈಗ ಅಲ್ಲಿ ಬಂದುಬಿಟ್ರೆ ಮತ್ತು ಉಳಿದವ್ರದ್ದು ಕಥೆಯೆಲ್ಲ ಮಿಥುನ ರಾಶಿಯವ್ರದ್ದು ಕಟಕ ರಾಶಿಯವ್ರದ್ದು ಮಕರ ರಾಶಿಯವ್ರದ್ದೆಲ್ಲ ಮುಗದೇ ಹೋಯ್ತು ಅಂತ ಏನಿಲ್ಲ ಯಾಕೆಂತಂದರೆ ಅದು ಅಲ್ಲದೆ ಅವರ ಗ್ರಹಗತಿಗಳಲ್ಲಿ ಈ ಯೋಗಗಳಿದ್ದಾಗ ಆಮೇಲೆ ಅವರ ದಶೆ ಭುಕ್ತಿಗಳು ಬಹಳಷ್ಟು ಪವರ್ಫುಲ್ ಆಗಿದ್ದಾಗ ಈಗ ನಡೀತಾ ಇರುವಂತಹ ದಶೆಯಲ್ಲಿ ಅವನು ಸುನಫ ಯೋಗದಲ್ಲಿರುವಂತಹ ಗ್ರಹವೇ ಆಗಿದ್ದರೆ ಶನಿಯ ಪ್ರಭಾವ ಸಾಡೆ ಸಾತ್ವೋ ಅಥವಾ ಅಷ್ಟಮದಲ್ಲಿ ಇದ್ರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಆಸ್ತಿ ಮನೆಗಳು ದೊರೆಯುವಂಥದ್ದು ಆಗತ್ತೆ ಈ ಕೆಲವೊಂದು ತಿಕ್ಕಾಟಗಳ ನಡುವೆಯೂ ಸಹ ಅವರ ಪ್ರಗತಿ ಬಹಳಷ್ಟು ಉತ್ತಮವಾಗಿ ಬೆಳೀತಕ್ಕಂಥದ್ದಕ್ಕೆ ಸಾಧ್ಯತೆಗಳಿದೆ ನಾವು ನೋಡ್ತೀವಿ ಈ ಎಷ್ಟೋ ಒಂದು ಕೆಲವೊಂದು ಸಾಡೆ ಸಾತ್ ಶನಿ ಇದ್ದೂ ಅವರುಗಳು ಎಷ್ಟು ಚೆನ್ನಾಗಿ ಆರಾಮಾಗಿ ಇರ್ತಾರೆ ಸಾಡೆ ಸಾತ್ ಶನಿ ನಂಗೆ ಗ್ರಹಚಾರಣೆ ಇದು ಕುಂಡಲಿನೇ ಸರಿ ಇಲ್ವೋ ಏನೋ ನಿಮ್ದು ಸಾಡೆ ಸಾತ್ ಇರಲಿಕ್ಕಿಲ್ಲ ಇತ್ಯಾದಿ ಅನುಮಾನಗಳು ಬರ್ತವೆ
ಅಲ್ಲಿ ಏನಂದರೆ ಈ ಥರದ ಯೋಗಗಳು ಅವ್ರನ್ನ ಭಾಳಷ್ಟು ಬಲಪಡಿಸ್ಕೊಂಡಿರುತ್ತೆ. ಅಂಥದ್ದೇನಾರಿತ್ತು ಅಂತಂದಾಗ ಅವರಿಗೆ ಈ ಸಾಡೆ ಸಾತೊಂದು ಉದಾಹರಣೆ ಹೇಳಿದಷ್ಟೆ, ಬೇರೆ ಫಲಗಳು ಕಡಿಮೆ ಇದ್ದಾಗಲೂ ಸಹ ಇಂತಹ ಯೋಗ ಫಲಗಳು ಅವರಿಗೆ ಜಾಸ್ತಿ ಪುಷ್ಟಿಯನ್ನು ಕೊಡ್ತದೆ. ಯಾರೇ ಆಗಲಿ, ಅಯ್ಯೋ ಸ್ವಾಮಿ ನನಗೆ ಸಾಡೆ ಸಾತು ಬಂದ್ಬಿಡ್ತು, ಇನ್ನು ಕುಂಭರಾಶಿ ನಂದು, ಇಷ್ಟು ದಿವಸ ಚೆನ್ನಾಗಿದ್ದೆ, ಇನ್ಮೇಲೆ ನನ್ನ ಕತೆ ಮುಗೀತು, 7 ವರ್ಷ ಯಾರು ಕಾಯ್ತಾರೆ, ನನಗೆ ಈಗಲೇ ಸುಮಾರು ದಿನಗಳು ಕಳೆದಿದ್ದೆ ಕಷ್ಟದಲ್ಲಿ, ಇನ್ನು 7 ವರ್ಷ ನನ್ನ ಕೈನಲ್ಲಿ ಆಗದೇ ಇಲ್ಲ ನನಗೆ ಇದು, ಹಾಗೆಯೇ ಡಿಪ್ರೆಸ್ ಆಗ್ತಕ್ಕಂಥ ಸರ್ವೇ ಸಾಮಾನ್ಯ. ಯಾಕೆಂತಂದರೆ 1 ವರ್ಷ ಕಷ್ಟ ಇದೆ ಅಂದರೆ ಏನೋ ಕಣ್ಮುಚ್ಚಿ ಒಂದು 12 ತಿಂಗಳು ಕಳೆದು ಬಿಡ್ಬೋದು, 7.5 ವರ್ಷಗಳ ಕಾಲ ಕಷ್ಟ ಇದೆ ಅಂತಂದರೆ ಹೇಗೆ ಕಣ್ಮುಚ್ಚು ಕಳಿಯೋದು, ಕಣ್ಮುಚ್ಕೊಂಡೆ ಇರಬೇಕಾಗತ್ತೆ ಅಂತ ಭಯ ಬರುತ್ತೆ. ಆ ಭಯಭೀತರಾಗಬೇಕಾದ ಅಗತ್ಯವೇ ಇಲ್ಲ. ಜ್ಯೋತಿಷ್ಯ ಯಾವತ್ತು ಭಯೋತ್ಪಾದನೆಗೆ ಅಸ್ತ್ರವಾಗಬಾರದು. ಜ್ಯೋತಿಷ್ಯ ನಿಮ್ಮ ಬದುಕಿಗೆ ಬೆಳಕನ್ನು ಕೊಡ್ತಕ್ಕಂಥದ್ದಕ್ಕೆ ದೀವಿಗೆ ಆಗಬೇಕೇ ವಿನಃ ಭಯೋತ್ಪಾದನೆಯ ಅಸ್ತ್ರವಾಗಬಾರದು. ನೀವು ಯಾವುದೇ ರೀತಿಯಾಗಿ ಶನಿ ಒಬ್ಬನೇ ನಿಮ್ಮನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾನೆ ಅನ್ನುವಂಥದ್ದು ಏನೂ ಇಲ್ಲ. ಅದರ ಜೊತೆಯಲ್ಲಿ ಬೇರೆ ಗ್ರಹಯೋಗಗಳು ಅನ್ನುವಂಥದ್ದಿದ್ದರೆ ಅಥವಾ ನಿಮಗೆ ಬೇರೆ ಬೇರೆ ಫಲಗಳು ಅಂಥದ್ದು ಸಿಕ್ಕುವುದಂತಿದ್ದರೆ, ದೈವ ಬಲಗಳು ಇತ್ತು ಅಂತಂದಾಗ ಖಂಡಿತವಾಗಿ ನಿಮಗೆ ಎಷ್ಟೇ ಕಷ್ಟ ಇರಲಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂತಹ ಶಕ್ತಿ ನಿಮಗೆ ಸಿಗುತ್ತೆ. ಅಂತಹ ಯೋಗಗಳಲ್ಲಿ ಈ ಸುನಫ ಯೋಗ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಯೋಗ. ಇಲ್ಲಿ 2ನೇ ಮನೆಯಲ್ಲಿ ಸೂರ್ಯಗ್ರಹ ಇರಬಾರ್ದು. ಸೂರ್ಯಗ್ರಹ ಒಂದನ್ನು ಬಿಟ್ಟು ಮತ್ತುಳಿದ 5 ಗ್ರಹಗಳಿರ್ಬೋದು. 5 ಗ್ರಹಗಳಿದ್ದು ಅದರೊಳಗಡೆ ಒಂಟಿಯಾಗಿರ್ಬೋದು ಅಥವಾ ಅದರ ಜೊತೆಯಲ್ಲಿ 2-3 ಗ್ರಹಗಳು ಜಾಸ್ತಿ ಸೇರಿದರೆ ಅವರಿಗೆ ಬಹಳಷ್ಟು ವಿಪುಲವಾಗಿರತಕ್ಕಂಥ ಧನಾಗಮವಾಗ್ತಕ್ಕಂಥದ್ದು. ಅದಲ್ಲದೆ ಒಂದು ವೇಳೆ ಸಿಂಹಲಗ್ನವಾದರೆ ಅತಿಶಯವಾಗಿ ಲಾಭವಾಗ್ತಕ್ಕಂಥದ್ದು. ಅಂದರೆ ನಾನು ಆಗಲೇ ಉದಾಹರಣೆ ಕೊಟ್ಟಾನೆ, ವೃಷಭ ರಾಶಿಯಲ್ಲಿ ಇದ್ದು ಶುಕ್ರ ಮತ್ತು ಬುಧ ಇದ್ದಾಗ, ಗುರು ಇದ್ದಾಗ ಆ ಫಲಗಳು ಬಹಳಷ್ಟು ಬಲವಾಗಿರ್ತದೆ ಅನ್ನುವಂಥದ್ದು. ಸ್ವಾಮಿ ನಂಗೆ ಇಲ್ಲವಲ್ಲ, ಇಲ್ದಿದ್ರೂ ಹೋಗಲಿ, ಬೇರೆ ಯೋಗಗಳಿರ್ತವೆ, ಇದು ಒಂದೇ ಯೋಗ ಏನಲ್ಲ, 300ಕ್ಕೂ ಜಾಸ್ತಿ ಯೋಗಗಳಿವೆ, ನೀವು ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಒಂದಲ್ಲ ಒಂದು ಯೋಗ ದೇವರು ನಿಮಗೆ ಕೊಟ್ಟಿರ್ತಾನೆ. ಪ್ರತಿಯೊಬ್ಬನ ಜಾತಕದಲ್ಲಿ ಮಿನಿಮಮ್ 4-5 ಯೋಗಗಳು ಅವನು ಕೊಟ್ಟಿರ್ತಾನೆ. ಹಾಗಾಗಿ ಭಯ ಅನ್ನುವಂಥದ್ದು ಪಡಬೇಕಾದಿಲ್ಲವೇ ಇಲ್ಲ. ನೀವೇನು ಭಗವಂತನ ಸ್ಮರಣೆ, ಭಗವಂತನ ಆರಾಧನೆ, ಗುರು ಹಿರಿಯರಲ್ಲಿ ಭಕ್ತಿ, ಒಂದು ಸರಿಯಾದಂತಹ ಸರಳಿಕೆಯ ಮತ್ತು ಸಜ್ಜನರ ಜ್ಯೋತಿಷ್ಯ ಯಾರು ಹೇಳ್ತಾರೋ ಅವರಲ್ಲಿ ನೀವು ಹೋಗಿ ತೋರಿಸಿ. ಯಾರೂ ಸಿಗಲಿಲ್ಲ ಸ್ವಾಮಿ ಹಾಗೀಗೆ ಅಂದಾಗ, ಪ್ರತಿ ಗುರುವಾರ ಉಚಿತವಾಗಿ ನಾನು ಮಧ್ಯಮ ವರ್ಗದವರಿಗೆ ಉಪಯೋಗ ಆಗಲಿ ಅಂತೇಳಿ ಜ್ಯೋತಿಷ್ಯ ಹೇಳ್ತೀನಿ, ಪ್ರತಿ ಗುರುವಾರ ಉಚಿತವಾಗಿ ದೇವಸ್ಥಾನದಲ್ಲಿ. ಹಾಗಾಗಿ ಅಂಥದ್ದೇನಾದ್ರು ಬಹಳ ದೊಡ್ಡ ಗೊಂದಲ ಇತ್ತು ಅಂತಂದರೆ ಭಯಪಡಬೇಕಾದ್ದಿಲ್ಲ, ಬಂದು ಕೇಳ್ಕೋಬೋದು. ಯಾವತ್ತಿಗೂ ಅಷ್ಟೇ, ಗ್ರಹಗಳು ಸಂಪೂರ್ಣವಾಗಿ ಅಧಿಕಾರವನ್ನು ಮಾಡೋದಿಲ್ಲ, ಫಲಗಳನ್ನು ಕೊಡ್ತವೆ. ಅಧಿಕಾರ ಮಾಡಬೇಕಾದ ನೀವೇನೆ. ಹೇಗೆ, ಏನೇ ಇರಲಿ, ಒಂದು ಒಳ್ಳೆ ಯೋಗ ಇದು ಅಂದ ತಕ್ಷಣ ನೀವು ಬ್ಯಾಡ್ದಿದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಿಮ್ಮನ್ನು ಯಾರು ಜೈಲಿಗೆ ಹಾಕೋದಿಲ್ವಾ? ಯೋಗ ಇದೆ ಅಂತಂದು ಬಿಡ್ತಾರಾ? ಬಿಡೋದಿಲ್ಲ. ಮಾಡಬೇಕಾದಂಥದ್ದು ಕರ್ತವ್ಯದಲ್ಲಿ ಧರ್ಮಕರ್ಮಗಳ ನಿಷ್ಠೆ ಏನಿದೆ ಅಂತ ನೀವು ನೋಡ್ಕೊಳ್ಳಿ. ಹಂಗಿತ್ತು ಅಂದಾಗ ಮಾತ್ರ ಫಲಗಳು ಚೆನ್ನಾಗಿ ಸಿಗುತ್ತೆ, ಭಗವಂತನ ಕೃಪೆಯು ಸಹ ಚೆನ್ನಾಗಿ ಆಗುತ್ತೆ. ಮೇಷರಾಶಿಗೆ ಬಹಳ ಸಂಭ್ರಮದ ದಿನ. ನಿಮಗೆ ಇರೋದ್ರೊಳಗಡೆ ನೀವೆಲ್ಲ ಬಹಳ ಸಂತೋಷ ಪಡ್ತಕ್ಕಂಥ ದಿನ. ನಿಮ್ಮನ್ನು ನೋಡಿದ್ರೆ ಬೇರೆಯವ್ರಿಗೆ ಹೊಟ್ಟೆ ಕಿಚ್ಚಾಗಬೇಕಂತ ಒಳ್ಳೆ ದಿನಗಳು ಮೇಷರಾಶಿಗೆ ಪ್ರಾರಂಭ ಆಗ್ತಾ ಇದೆ. ಅದರೊಳಗೂ ಸಂಭ್ರಮದ ಅಹಂಕಾರ ನಿಮಗೆ ಬರಬಾರ್ದು. ಭಾಗ್ಯದಲ್ಲಿ ಗುರುವಿದ್ದರೂ ಸಹ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ ಅನ್ನೋದನ್ನು ಮರೆಯೋಗಿಲ್ಲ. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಯಶಸ್ವಿ ಆಗುತ್ತೆ, ಭಾಳಷ್ಟು ಬಿಸಿ, ಭಾಳ ದುಡಿಮೆ ಎಲ್ಲವೂ ಸರಿ, ಅದರ ನಡುವೆ ಏನೋ ಒಂಚೂರು ಅನಾಹುತ ಮಾಡ್ಕೊಳ್ಳೋವಂಥದ್ದು ಅಥವಾ ಇನ್ನೇನೋ ಒಂದು ಕಲಹ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ನೀವು ಆದಷ್ಟು ಮಾನಸಿಕವಾಗಿ ಒಂದು ಸಂತುಷ್ಟರಾಗಿ, ಸುಪ್ರಸನ್ನರಾಗಿ, ತೃಪ್ತರಾಗಿ ಇದ್ದಷ್ಟು ನಿಮಗೆ ಬಹಳಷ್ಟು ಲಾಭವನ್ನು ಕೊಡುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಿಮ್ಮ ಕರ್ಮಸ್ಥಾನದಲ್ಲಿ ಸ್ವಲ್ಪ ಉತ್ತಮ ಫಲವನ್ನು ಕಾಣ್ತೀರಿ. ಕರ್ಮಸ್ಥಾನ ಅಂತಂದರೆ ನೀವು ವೃತ್ತಿ ಮಾಡ್ತಕ್ಕಂಥದ್ದು, ನಿಮ್ಮ ಬಿಸ್ನೆಸ್ಸಲ್ಲಿ, ಹಾಗೆಯೇ
ನಿಮ್ಮ ಯಾವುದೇ ದುಡಿಮೆ ಅಥವಾ ನಿಮ್ಮ ಏನಾದ್ರು ಕೆಲಸ ಕಾರ್ಯಗಳಲ್ಲಿ ಸರ್ಕಾರಿ ಕೆಲಸಗಳಲ್ಲೂ ಸಹ ಉತ್ತಮವಾಗಿರತಕ್ಕಂತಹ ಒಂದು ಬೆನಿಫಿಟನ್ನು ಅಥವಾ ನಿಮ್ಮ ಸುಲಭ ದಾರಿಗಳನ್ನು ನೀವು ನೋಡಲಿಕ್ಕೆ ಸಾಧ್ಯತೆಗಳು ಇದೆ. ಆದರೆ ಎಷ್ಟೇ ಆದರೂ ನಿಮ್ಮ ಅಧಿಕಾರ ಇತ್ತು ಅಂತಂದರೆ ಅಥವಾ ನೀವು ಏನಾದ್ರು ಕೆಲಸ ಗೌರ್ಮೆಂಟ್ ನೌಕರಿಯನ್ನು ಮಾಡ್ತಿದ್ದೀರಿ ಅಂತಂದರೆ ಆ ಕಾರ್ಯದಲ್ಲಿ ಎಲ್ಲೋ ಒಂಚೂರು ಅಡಚಣೆಗಳು ಬರತಕ್ಕಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಭಾಳ ಹುಷಾರಾಗಿ ನಿಮ್ಮ ಕಾರ್ಯಗಳನ್ನು ನಿಮ್ಮ ಕೆಲಸಗಳನ್ನು ಸರ್ಕಾರಿ ನೌಕರರುಗಳು ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ದಾಂಪತ್ಯದಲ್ಲೂ ಸಹ ಒಳ್ಳೆಯ ಸಾಮರಸ್ಯ ಇರತಕ್ಕಂಥ ದಿನವಾಗಿರ್ತದೆ. ಹಾಗೆಯೇ ನೀವು ತೀರ್ಥಯಾತ್ರೆಗಳು ಅಥವಾ ಖುಷಿಗೋಸ್ಕರವಾಗಿ ಮನೋರಂಜನೆಗೋಸ್ಕರವಾಗಿ ತಿರುಗಾಟ ಅಥವಾ ಇತ್ಯಾದಿ ಹೊರಗಡೆಯ ವಾತಾವರಣದಲ್ಲಿ ನೀವು ನಲಿಯತಕ್ಕಂಥದ್ದು, ಕೆಲಸಗಳನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಇದೆ. ಹಾಗೆಯೇ ನಿಮ್ಮಲ್ಲಿ ಎಷ್ಟೇ ಇದ್ರೂ ಆರೋಗ್ಯದ ಬಗ್ಗೆ ವಾಹನಗಳಲ್ಲಿ ಓಡಾಡುವಾಗ ಬಹಳ ಜಾಗ್ರತೆ ಇರಬೇಕು. ಯಾವುದಾದ್ರೂ ಮಿಷನರೀಸ್ ಕೆಲಸಗಳನ್ನು ಮಾಡಬೇಕಾದ್ರೆ ಭಾಳ ಜಾಗ್ರತೆ ಇರಬೇಕು. ಹಾಗೆ ಕಟಕ ರಾಶಿ, ಕಟಕರಾಶಿಯವರಿಗೆ ಸಾಧಾರಣ ಉತ್ತಮವಾಗಿರತಕ್ಕಂಥ ದಿನವಾಗಿದ್ದರೂ ನಿಮ್ಮ ಮನೆಯಲ್ಲಿ ಸ್ತ್ರೀಯರಿಗೆ ಏನಾದರೂ ಆರೋಗ್ಯದ ಸಮಸ್ಯೆ, ಏರುಪೇರುಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಜೊತೆಯಲ್ಲಿ ನೀವು ಸಹ ನಿಮ್ಮ ರಕ್ತದೊತ್ತಡ ಅಥವಾ ಶುಗರ್ ಇದ್ದಂಥವರು ನಿಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನವನ್ನು ಕೊಡಿ. ಅದಲ್ಲದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಧಾರಣ ಮಟ್ಟಿಗೆ ಒಳ್ಳೆಯ ಪ್ರಗತಿಯನ್ನು ಕಾಣ್ತೀರಿ. ಅದಲ್ಲದೆ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗಬಹುದು, ಆದರೆ ಅದನ್ನು ಬಹಳ ಸಮಾಧಾನದಲ್ಲಿ ನೀವು ನಿರ್ವಹಿಸಿದ್ರೆ ಎಲ್ಲವೂ ಸರಿಯಾಗುತ್ತೆ. ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮ್ಮ ಸಮಸ್ಯೆಯನ್ನ ಪತ್ರದ ಮೂಲಕ ಮತ್ತು ಇಮೇಲ್ ಮೂಲಕ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕಳಿಸ್ಕೊಡಬಹುದು. ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿರುತ್ತೆ. ಗುರುಗಳೇ, ಇನ್ನು 12 ರಾಶಿಗಳಲ್ಲಿ ಈಗ ಸಿಂಹರಾಶಿಯಿಂದ ಉಳಿದಂತ ರಾಶಿಗಳ ಇವತ್ತಿನ ದಿನ ಫಲದ ಬಗ್ಗೆ ತಿಳಿಸಿ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಸಾಧಾರಣ ಮಟ್ಟಿಗೆ ಸಮಾಧಾನದ ದಿನವಾಗಿದ್ದರೂ ಸಹ ನೀವು ಸ್ವಲ್ಪ ಖರ್ಚು ವೆಚ್ಚಗಳನ್ನು ಸ್ವಲ್ಪ ಹಿಡಿತದಲ್ಲಿ ಮಾಡಬೇಕಾಗತ್ತೆ. ಅನಾವಶ್ಯಕವಾದಂಥ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಅದಲ್ಲದೆ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಅಂದುಬಂಧುಗಳ ಜೊತೆಯಲ್ಲಿ ಒಳ್ಳೆಯ ದಿನಗಳನ್ನು ಕಳಿತಕ್ಕಂತಹ ಯೋಗವಿದೆ. ಅದಲ್ಲದೆ ನಿಮ್ಮ ವೃತ್ತಿಯಲ್ಲೂ ಸಹ ಉತ್ತಮವಾಗಿರತಕ್ಕಂತಹ ಫಲಗಳನ್ನು ನೀವು ಕಾಣ್ತೀರಿ. ನಿಮ್ಮ ದುಡಿಮೆಯಲ್ಲೂ ಸಹ ಉತ್ತಮವಾಗಿರತಕ್ಕಂಥ ಫಲ ಕಂಡರೂ ಅದಕ್ಕೆ ತಕ್ಕನಾದಂಥ ಒತ್ತಡಗಳು ಸಹ ನಿಮ್ಮಲ್ಲಿ ಇರುತ್ತೆ. ಆದರೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಭಾಳಷ್ಟು ಚೆನ್ನಾಗಿರುವಂಥ ದಿನಗಳು, ಅದರೊಳಗೂ ಇವತ್ತು ಸುಮಾರಷ್ಟು ಸಮಾಧಾನವನ್ನು ಕೊಡ್ತಕ್ಕಂಥ ದಿನವಾಗಿರುತ್ತೆ. ಒಳ್ಳೆಯದಾಗಲಿ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಒಳ್ಳೆ ದಿನಗಳೇನು ಇದೆ ಆದ್ರೂ ಸಹ ಇವತ್ತು ಅಷ್ಟೊಂದು ಖುಷಿ ಕೊಡ್ತಕ್ಕಂಥ ದಿನವಲ್ಲ. ನೀವು ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಬಹಳಷ್ಟು ಜಾಗರೂಕತೆಯಲ್ಲಿ ನೋಡ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂತಂದರೆ ನೀವು ಮಾತಾಡ್ತಕ್ಕಂಥ ಮಾತುಗಳು ಸಹ ಅಪಾರ್ಥಗಳಿಂದ ನಿಮಗೆ ಕಲಹಗಳು ಉಂಟಾಗಬಹುದು. ಆದ್ದರಿಂದ ಯಾರನ್ನೇ ಆಗಲಿ ಮಾತಾಡಿಸ್ಬೇಕಾದ್ರೆ ಸ್ವಲ್ಪ ಕಡಿಮೆಯನ್ನು ಮಾತಾಡಿ ತಾಳ್ಮೆಯಲ್ಲಿ ಮಾತಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ನಿಮ್ಮ ಸುಖ ಸ್ಥಾನದಲ್ಲಿ ಗುರು ಇರೋದರಿಂದ ಸಾಧಾರಣ ಮಟ್ಟಿಗೆ ಎಲ್ಲವೂ ಸಹ ನಡೆದು ಹೋಗ್ಬಿಡ್ತದೆ. ಹಾಗೆಯೇ ಸಹೋದರರು ಸಹೋದರಿಯರಿಂದ ನಿಮಗೆ ಸ್ವಲ್ಪ ಉತ್ತಮ ಪ್ರತಿಕ್ರಿಯೆ, ಉತ್ತಮ ಪ್ರೋತ್ಸಾಹಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ತುಲಾರಾಶಿ, ತುಲಾರಾಶಿಯಲ್ಲಿ ರೈತಾಪಿ ವರ್ಗದವರಿಗೆ ಸ್ವಲ್ಪ ಉತ್ತಮವಾಗಿರತಕ್ಕಂಥ ದಿನವಾಗಿದ್ದರೂ ಸಹ ಅತಿಯಾದಂತಹ ಲಾಭದಾಯಕವಾಗಿ ಏನು ಬರೋದಿಲ್ಲ. ಆದ್ದರಿಂದ ನೀವು ಯೋಚನೆ ಮಾಡಿ ನಿಮ್ಮ ಏನು ಬೆಳೆಯನ್ನು ಬೆಳೆದಿದ್ದೀರಿ ಅದನ್ನು ನೀವು ಮಾರುಕಟ್ಟೆಗೆ ತಗೊಂಡೋಗ್ತಕ್ಕಂಥದ್ದು ಒಳ್ಳೆಯದು. ಹಾಗೆಯೇ ಇನ್ನು ಸ್ವಲ್ಪ ಮಟ್ಟಿನ ಬೇರೆ ಬೇರೆ ಸಾಲಗಳು ಇತ್ತು ಅಂತಂದರೆ ಅವುಗಳು ಸಾಧಾರಣ ಮಟ್ಟಿಗೆ ತೀರಿಸಬಹುದು ಅನ್ನುವಂಥ ಒಂದು ಧೈರ್ಯದ ಮನಸ್ಸು, ಒಂದು ಆತ್ಮಸ್ಥೈರ್ಯ ನಿಮಗೆ ಇವತ್ತು ತಂದುಕೊಡ್ತಕ್ಕಂಥ ಆತ್ಮವಿಶ್ವಾಸದ ದಿನವಾಗಿರುತ್ತೆ. ಒಳ್ಳೆಯದಾಗಲಿ. ಹಾಗೆ ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿಯವರಿಗೆ ನಿಮಗೆ ಸಾಧಾರಣ ಮಟ್ಟಿಗೆ ಭೂಮಿ ನಿಮ್ಮ ಕೈ ಹಿಡಿತಕ್ಕಂಥದ್ದು, ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಹ ಸಾಂಗವಾಗಿ ನಡೀತಾ ಇರುವಂಥದ್ರ ಜೊತೆಯಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಕ್ಕಂತಹ ದಿನ. ಹಾಗೆಯೇ ನೀವು ಆರೋಗ್ಯದ ಬಗ್ಗೆ ಮಾತ್ರ ಭಾಳಷ್ಟು ಕಾಳಜಿಯನ್ನು ವಹಿಸಬೇಕು. ನೀವಾಗಲಿ, ನಿಮ್ಮ ಮನೆಯವರು, ಹಿರಿಯರು ಯಾರೇ ಇರಲಿ, ನಿಮ್ಮ ಮನೆಯಲ್ಲಿ
ಅವರ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸತಕ್ಕಂಥದ್ದನ್ನು ಮರಿಬೇಡಿ. ಗುರುಗಳೇ, ಇನ್ನು ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ದಿನ ಒಂದೊಂದು ವಿಶೇಷವಾದ ವಿಭಿನ್ನವಾದ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇವತ್ತು ಈರುಳ್ಳಿ ಕಾಣಿಸ್ತಾ ಇದೆ ಗುರುಗಳೇ. ಈರುಳ್ಳಿಗೂ ಆಯುರ್ವೇದಕ್ಕೂ ಯಾವ ರೀತಿಯಾದ ಸಂಬಂಧ? ಈರುಳ್ಳಿಗೂ ಆಯುರ್ವೇದಕ್ಕೂ ಸಂಬಂಧಕ್ಕಿಂತಲೂ ಪ್ರಕೃತಿಯಲ್ಲಿ ಏನೇನು ಗಿಡ ಬಳ್ಳಿಗಳು ಅಥವಾ ಮೂಲಿಕೆಗಳೆಲ್ಲ ಇದ್ದಾವೆ ಅವೆಲ್ಲವೂ ಆಯುರ್ವೇದಕ್ಕೆ ಸಂಬಂಧ. ಸರ್ವದ್ರವ್ಯಂ ಔಷಧಂ ಅಂತಂದು ಅಂದರೆ ಪ್ರತಿಯೊಂದು ದ್ರವ್ಯಗಳಲ್ಲೂ ಔಷಧವನ್ನು ಕಂಡುಕೊಂಡಿದ್ದಾರೆ ಹಿಂದಿನವರು ಅಂತ. ಇನ್ನು ಇದಂತೂ ಆಹಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಔಷಧವೂ ಹೌದು, ತರಕಾರಿಯೂ ಹೌದು. ಬಹುಶಃ ಇದನ್ನು ಬಹಳಷ್ಟು ಕೆಲವರು ತಾತ್ಸಾರ ಮಾಡ್ತಕ್ಕಂಥದ್ದು ಇದೆ. ಯಾಕೆಂತಂದರೆ ಮಡಿವಂತರು ಇದನ್ನು ತಿನ್ನೋದಿಲ್ಲ, ಅದನ್ನು ಹತ್ತಿರ ಸೇರಿಸೋದಿಲ್ಲ, ವಾಸನೆ ಇದು ಇತ್ಯಾದಿಗಳು ಬರಬಾರ್ದು ಅಂತ. ಇದರೊಳಗೆ ಹೇಗಿದೆ ಅಂತಂದರೆ ನಮಗೂ ಆ್ಯಕ್ಚುಲಿ ಅದರದ್ದು ಬಗ್ಗೆ ಯಾಕಾಗಿ ಸೇರಿಸೋದಿಲ್ಲ ಅನ್ನೋದಕ್ಕೆ ನಿಖರವಾದಂಥ ಸರಿಯಾದ ಆಧಾರ ಸಿಕ್ಕಲೇ ಇಲ್ಲ. ಇವತ್ತಿಗೂ ನಮಗೂ ಹಾಕೋದಿಲ್ಲ ಇದನ್ನ. ಹಾಕದೇ ಇದ್ರೂ ಯಾಕೆ ಹಾಕೋದಿಲ್ಲ ಅಂತೇಳಿ ನಾನು ಸುಮಾರು ಜನರನ್ನು ಕೇಳಿದ್ರು ಸಹ ಉತ್ತರ ಕೊಡೋದಿಲ್ಲ. ಆದರೆ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು, ಅದು ಗೊತ್ತಿಲ್ಲ ನಿಮಗೆ, ಜಾಸ್ತಿ ಉತ್ತರ ಹುಡುಕ್ಲೂಬಾರ್ದು, ಅದನ್ನು ಕೇಳಬಾರ್ದು ಅಂತ ಅಂದ್ಬಿಡ್ತಾರೆ. ಆದರೆ ಈರುಳ್ಳಿಯಿಂದ ಅಂಥ ತೊಂದರೆ ಏನು? ಆಯುರ್ವೇದ ವೈದ್ಯರಾಗಿ ನಾನು ಹೇಳೋದಂತಾದರೆ ಈರುಳ್ಳಿಯಲ್ಲಿ ರಿಚ್ ಕ್ಯಾಲ್ಸಿಯಂ ಮತ್ತು ಐರನ್ ಇದೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ದೇಹವನ್ನು ವೃದ್ಧಿಸ್ತಕ್ಕಂತಹ ಶಕ್ತಿ, ದೇಹವನ್ನು ಬಲಪಡಿಸ್ತಕ್ಕಂಥ ಬಲ್ಯ ಅಂತ ಕರೆದ್ರು, ಬಲಪಡಿಸ್ತಕ್ಕಂಥ ಶಕ್ತಿ ಇದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದು, ಹಸಿ ಈರುಳ್ಳಿ ಆಗಲಿ ಅಥವಾ ಬೇಸಿದ ಈರುಳ್ಳಿ ಆಗಲಿ. ಇನ್ನೊಂದು ವಿಶೇಷ ಅಂತಂದರೆ ಹಸಿ ಈರುಳ್ಳಿ ಬಿ ಪಿಯನ್ನು ಜಾಸ್ತಿ ಮಾಡ್ತದೆ, ಬೇಸಿದ ಈರುಳ್ಳಿ ಬಿ ಪಿಯನ್ನು ಕಡಿಮೆ ಮಾಡ್ತದೆ. ಎಂಥದ್ದು ವಿಚಿತ್ರ ನೋಡಿ. ಆಮೇಲೆ ಇದರೊಳಗೆ ಇರತಕ್ಕಂಥ ರಾಸಾಯನಿಕ ಶಕ್ತಿ ಅದು ಕಣ್ಣಿಗೆ ಆ ನೀರನ್ನು ಸುರಿಸ್ತಕ್ಕಂಥದ್ದು ಮಾಡುತ್ತೆ. ಆ ನೀರನ್ನು ತರಿಸ್ತಕ್ಕಂಥದ್ದು ಏನಿದೆ, ಕಣ್ಣಲ್ಲಿ ನೀರು ತರಿಸ್ಬೋದು, ಆದರೆ ಒಂದು ವೇಳೆ ಕಿವಿ ಸೋರ್ತಾ ಇದೆ, ಕಿವಿ ಇನ್ಫೆಕ್ಷನ್ ಆಗಿದೆ ಅನ್ನುವಂಥದ್ದು ನಿಮಗೇನಾದ್ರು ಭಾಳ ದಿವಸಗಳಿಂದ ಇತ್ತು ಅಂತಂದರೆ ಇದನ್ನು ಒಂದು 7-8 ಎಸಳು ತೆಗಿರಿ, ಹಿಂಡಿ ರಸ ತೆಗಿರಿ. ಆ ರಸನ ಕಿವಿಗೆ ಬಿಟ್ಟರೆ ಆ ಕಿವಿ ಸೋರ್ತಕ್ಕಂಥದ್ದು, ಆ ಹುಯ್ ಅನ್ನೋದು ಒಂಥರ ವಾಸನೆ ಬರ್ತಕ್ಕಂಥದ್ದು ಕಡಿಮೆ ಆಗ್ಬಿಡುತ್ತೆ. ಏನು ಔಷಧ ಇರ್ಬೋದು ನೋಡ್ರಿ, ಹಂಗಾರೆ ಕಣ್ಣಿಗೆ ಅದೇ ನೀರು ಸುರಿಸುತ್ತೆ, ಕಿವಿ ನೀರು ಸುರಿಸಿದ್ರೆ ಅದು ನಿಲ್ಲಿಸುತ್ತೆ. ವಿಶೇಷ ಅಲ್ವಾ ಇದು, ಒಂಥರ ಒಗಟಿದ್ದಂಗೆ ಆ ಥರನದ್ದು. ಒಂದು ಈರುಳ್ಳಿ ನೀವು ಬೆಲ್ಲದ ಜೊತೆಗೆ ತಿಂದರೆ ದೇಹವನ್ನು ವೃದ್ಧಿಸುತ್ತೆ. ಬಹಳಷ್ಟು ಅಣಕಟ್ಟೆಗೆ ಸಣಕಲು ಕಡ್ಡಿ ಥರ ಇರ್ತಾರೆ ನೋಡಿ, ಅಂಥವರು ಸಾಧ್ಯವಾದಷ್ಟು ದೇಹದ ತೂಕ ಹೆಚ್ಚಿಸ್ಕೋಬೇಕು ಅಂತಂದರೆ ಬೆಲ್ಲದೊಂದಿಗೆ ಜಜ್ಜಿಬಿಟ್ಟು ದಿವಸ ಒಂದು ಚಮಚದಷ್ಟು ತಿಂತಾ ಬರಬೇಕು. ಇದನ್ನು ತಿನ್ನೋದ್ರಿಂದ ಬಾಯಿ ದುರ್ಗಂಧ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಒಂದಿದೆ ಅಂತ. ಆದರೂ ಸಹ ಬೇರೆ ಸಂದರ್ಭಕ್ಕೆ ಆ ನರನಾಡಿಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದಲ್ಲದೆ ನರ ದೌರ್ಬಲ್ಯಕ್ಕೂ ಸಹ ಇದು ಬಹಳ ಒಳ್ಳೆಯ ಔಷಧ. ಒಂದು ನಾರ್ಮಲ್ಲಾಗಿ ಒಂದು ಮಕ್ಕಳಾಗಲಿಕ್ಕೆ ಬೇಕಾಗಿರುವಂಥ ಒಂದು ಸ್ಪರ್ಮನ್ನು ಮಿನಿಮಮ್ 20 million ಪರ್ ML ಇರಬೇಕು ಅಂತ ಹೇಳುತ್ತೆ. ಕೆಲವು ಸರ್ತಿ 60 million ಇದ್ದರೂ ಸಹ ಅದರೊಳಗಡೆ ಮೊಟಿಲಿಟಿನೇ ಇಲ್ಲದೆ ಆ ಇರತಕ್ಕಂಥ ವೀರ್ಯಾಣುಗಳು ಸಹ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥ ಜಾಸ್ತಿ ಇದೆ. ಇನ್ನು ಆಟ ಆಡಬೇಕಾದ್ರೆ ಬಾಲು ಬೀಳೋದು, ಮತ್ತೊಂದು ಇನ್ನೊಂದು ಏನೋ ಒಂದು ಆಗುವಂಥದ್ದು ಅನಾಹುತಗಳು ಆಗುವಂಥ ಸಾಧ್ಯತೆಗಳು, ಅಥವಾ ಚಿಕ್ಕ ಮಕ್ಕಳಿದ್ದಾಗ ಹೊಡೆದಾಟಗಳು ಮಾಡಿಕೊಂಡು ಅಲ್ಲಿಗೆ ಏನಾದ್ರು ಹೊಡೆತಗಳು ಬೀಳ್ತಕ್ಕಂಥದ್ದು ಟೆಸ್ಟಿಸ್ಗಳಿಗೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ವೈದ್ಯಕೀಯ ವಿಜ್ಞಾನದ ಪ್ರಕಾರ ಟೆಸ್ಟಿಸ್ಗಳು ಇಷ್ಟೇ ಒಂದು ಅಳತೆಯಲ್ಲಿರಬೇಕು ಅನ್ನುವಂಥದ್ದು ಇರುತ್ತೆ ಬೆಳವಣಿಗೆ ಆಗ್ತಾ ಇರುವಾಗ. ಇದು ಬಹಳಷ್ಟು ಚಿಕ್ಕದಾಗ್ತಾ ಹೋದಾಗಲೂ ಸಹ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡೋದು ಸಹ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ಎಲ್ಲವನ್ನೂ ಈರುಳ್ಳಿ ಮಾಡಿಬಿಡೋದಿಲ್ಲ, ಆದರೆ ಈರುಳ್ಳಿಗಿಂತನೂ ಸಹ ಈರುಳ್ಳಿಯ ಬೀಜಗಳು ಇರ್ತವೆ ಸಣ್ಣಕ್ಕೆ, ಆ ಹೂ ಈರುಳ್ಳಿದೊಂದು ಕಡ್ಡಿ ಇರ್ತದಲ್ಲ ಮೇಲ್ಗಡೆ ಇರ್ತದೆ, ಆ ಬೀಜಗಳನ್ನು ಚೂರ್ಣಿಸ್ಕೊಂಡು ಅವುಗಳಲ್ಲಿ ಔಷಧವನ್ನು ಮಾಡಬೇಕಾದ್ರೆ ಇನ್ನೊಂದು ಒಳ್ಳೆಯ ಔಷಧ ಏನಂತಂದರೆ ಹುಣಸೆ ಬೀಜ ಇದೆಯಲ್ಲ, ಆ ಹುಣಸೆ ಬೀಜದ ಮೇಲ್ಭಾಗದ ಒಂಥರ ಕಂದು ಬಣ್ಣ ಇರುತ್ತೆ, ಅದನ್ನು ತೆಗೆದು ಒಳಭಾಗವನ್ನು ತೆಗೆದು ಅದನ್ನು ಹುರಿದು ಚೂರ್ಣ ಮಾಡಿಟ್ಕೊಂಡು ಅದು ಮತ್ತು ಈ ಈರುಳ್ಳಿ ಬೀಜವನ್ನು ನೀವು ಈ ಹಾಲು ಅಥವಾ ಜೇನುತುಪ್ಪದಲ್ಲಿ ಸೇವನೆ ಮಾಡ್ತಕ್ಕಂಥದ್ದು ಮಾಡುತ್ತಾ ಬಂದರೆ ಬಹಳಷ್ಟು ಚೆನ್ನಾಗಿ ವೀರ್ಯಾಣುಗಳ ಸಂಖ್ಯೆ
ವೃದ್ಧಿಸ್ಕೊಳ್ಬೋದು. ಒಂದು ವೇಳೆ ನೀವು ಹೀಗೆ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ಹೆಣ್ಮಕ್ಳಿಗಿಂತಲೂ ಗಂಡು ಮಕ್ಕಳಲ್ಲಿ ನೆಗ್ಲಿಜೆನ್ಸಿ ಜಾಸ್ತಿ ಇರುತ್ತೆ, ಏನಾಗುತ್ತೆ ಬಿಡು, ಅದೇನೋ ಇವಾಗೇನಕ್ಕೆ ಬೇಕು, ಮದುವೆ ಆದಮೇಲೆ ನೋಡ್ಕೊಳ್ಳೋಣ ಹಾಗೆ ಅಂದ್ಕೊಳ್ಳೋರೆ ಜಾಸ್ತಿ ಇರ್ತಾರೆ. ಎಷ್ಟೋ ಯುವಕರುಗಳು 25 ವರ್ಷ ಆಗಿದ್ದರೂ ಸಹ ತನ್ನ ಟೆಸ್ಟಿಸ್ಗಳ ಬಗ್ಗೆ ಗಮನವನ್ನು ವಹಿಸಿರೋದಿಲ್ಲ, ಮದುವೆ ಆದ ಮೇಲೆ ಡಾಕ್ಟರ್ಗಳ ಹತ್ರ ಓಡಾಡತಕ್ಕಂಥದ್ದು ಇರ್ತದೆ. ಅಂತಹ ಸಂದರ್ಭದಲ್ಲಿ ಅಶ್ವಗಂಧದ ಜೊತೆಯಲ್ಲಿ ಮತ್ತೊಂದಿಷ್ಟು ಕೆಲವೊಂದು ಔಷಧಗಳು ಬರ್ತದೆ, ಶ್ವೇತ ಮುಸುಲಿ ಇತ್ಯಾದಿಗಳು, ಕಪಿಕಚ್ಚು ಬೀಜಗಳು ಇತ್ಯಾದಿ. ಅವುಗಳನ್ನು ಒಬ್ಬ ವ್ಯಕ್ತಿಯ ಅವನ ಸ್ವರೂಪ ಅಂತಂದ್ರೆ ಹೇಗೆ ಕಫಜ ಗುಣವೋ ವಾತಜವೋ ಪಿತ್ತಜವೋ ಅಂತ ನೋಡಿ ಅದಕ್ಕೆ ತಕ್ಕನಾದ ಅಂಥ ಕಾಂಬಿನೇಷನ್ ಔಷಧಗಳನ್ನು ಕೊಡೋದ್ರ ಮುಖಾಂತರ ಒಲಿಗೋಸ್ಪರ್ಮಿಯಾ ಅನ್ನುವಂತಹ ತಾಪತ್ರೆ, ವೀರಾಣುಗಳ ಸಂಖ್ಯೆ ಕಡಿಮೆ ಇತ್ತು ಅಂತಂದಾಗ ಅಲ್ಲಿ ಬಹಳಷ್ಟು ಈ ಆಯುರ್ವೇದ ಔಷಧ ಕೆಲಸ ಮಾಡುತ್ತೆ. ಎಲ್ಲದಕ್ಕಿಂತ ಎಂಥ ಗುಣ ಇದೆ ಅಂತಂದರೆ, ಒಂದು ವೇಳೆ ಏನಾದರೂ ಒಂದು ಕೀಟ ಕಚ್ಚಿತು ಅಂತ ಇಟ್ಕೊಳ್ಳಿ, ಅಲ್ಲೊಂದಿಷ್ಟು ಅಲರ್ಜಿ ಆಯಿತು ಅಂತಾದರೆ, ಈವನ್ ಚೇಳು ಕಚ್ಚಿದ್ರು ಸಹ ಇದರ ರಸವನ್ನು ಹಾಕಿ ಉಜ್ಜಿಬಿಟ್ರೆ ಅಲ್ಲಿ, ಈಗ ಜೇನುನೊಣ ಕಚ್ಚಿತು ಅಂತ ಇಟ್ಕೊಳ್ಳಿ, ಅದು ಅವಾಗ ಇದರದ್ದು ಸಿಪ್ಪೆ ತೆಗೆದು ರಸವನ್ನು ಹಾಕಿ ಉಜ್ಜಿಬಿಟ್ರೆ ನಿಮ್ಗೆ ಇದು ಕಡಿಮೆ ಆಗ್ಬಿಡ್ತದೆ, ಯಾವುದು ಉರಿ ಕಡಿಮೆ ಆಗ್ಬಿಡ್ತದೆ. ಇದು ಅಲ್ಲದೆ ಮೂತ್ರದೋಷಗಳ ನಿವಾರಣೆಗೂ ಸಹ ಈ ಈರುಳ್ಳಿಯನ್ನು ಚೆನ್ನಾಗಿ ಕೊಚ್ಚಿಬಿಡೋದು, ಕೊಚ್ಚಿಬಿಟ್ಟು ಒಂದು 4 ಲೋಟ ನೀರಿಟ್ಟು ಅದನ್ನು ಕುದಿಸಿ ಕುದಿಸಿ 2 ಲೋಟಕ್ಕೆ ಬರಬೇಕು, ಅದನ್ನು ಸೋಸ್ಕೊಂಡು ಕುಡಿತಾ ಬಂದರೆ ಮೂತ್ರದ ತೊಂದರೆಗಳಾಗಿದ್ದರೆ ಅವುಗಳು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಶುಕ್ರಾಶ್ಮರಿ ಮತ್ತು ಮೂತ್ರಾಶ್ಮರಿ, ಮೂತ್ರದಿಂದಲೂ ಕಲ್ಲಾಗತ್ತೆ ಶುಕ್ರದಿಂದಲೂ ಕಲ್ಲಾಗತ್ತೆ ಅಂತ. ಕ್ಯಾಲ್ಸಿಯಂ ಆಕ್ಸಲೇಟ್ ಮತ್ತು ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ಗಳು ಅಂತ ಈಗ ಹೇಳ್ತಾರೆ, 1000 ವರ್ಷಗಳ ಹಿಂದೆ 2 ಹೇಳಿದ್ರು ನೋಡಿರಿ, ಶುಕ್ರಾಶ್ಮರಿ ಮತ್ತು ಮೂತ್ರಾಶ್ಮರಿ ಅಂತ. ಇವುಗಳಲ್ಲೂ ಸಹ ಇವುಗಳು ಕೆಲಸವನ್ನು ಚೆನ್ನಾಗಿ ಮಾಡುತ್ತೆ. ಅಂದರೆ ಇದು ಕೇವಲ ತರಕಾರಿ ಅಂತಲ್ಲ, ರಿಜೆಕ್ಟೆಡ್ ತರಕಾರಿ ಅಂತೂ ಅಲ್ಲ, ಬಟ್ ನಾವು ರಿಜೆಕ್ಟ್ ಮಾಡ್ಕೊಂಬಿಟ್ಟಿದ್ದೀವಿ, ಅದು ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಆಮೇಲೆ ಕಾಮೋದ್ರೇಕವಾಡುತ್ತೆ ಅನ್ನುವಂಥ ತಪ್ಪು ಕಲ್ಪನೆ ತೆಗೆದಾಕ್ಬಿಡಿ, 1 ಕೆಜಿ ಈರುಳ್ಳಿ ತಿನ್ಕೊಂಡ್ರು ಕಾಮೋದ್ರೇಕ ಏನೂ ಆಗೋದಿಲ್ಲ. ಆದ್ರೂ ಸಹ ಒಂದು ಯಾವುದೋ ಒಂದು ಕಥೆಗಳನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀರಿ. ಆದರೆ ಇದು ನಿಮ್ಗೆ ಇನ್ನೊಂದು ಒಳ್ಳೆ ಔಷಧ ಏನಂತಂದರೆ, ಹಿಂಬಡಿ ಒಡೆದಿರತ್ತೆ ಅಂತಿದ್ರೆ ಅಂಥ ಸಂದರ್ಭದಲ್ಲಿ ಈರುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ರಸ ಥರ ಅಲ್ಲಿ ಮೆತ್ತಬಿಟ್ಟು ಒಂದು ಬಟ್ಟೆ ಕಟ್ಕೊಂಡು ಮಲ್ಕೊಳ್ಳಿ ರಾತ್ರಿ, ಡೈಲಿ ಇದನ್ನು ಮಾಡ್ತಾ ಬನ್ನಿ, ಆ ಹಿಂಬಡಿ ಭಾಳ ಚೆನ್ನಾಗಿ ನುಣ್ಣಗೆ ಇದನ್ನು ಸಿಪ್ಪೆ ತೆಗೆದ್ರೆಷ್ಟು ಚೆನ್ನಾಗಿ ಕಾಣುತ್ತೋ ಆ ಥರದಲ್ಲಿ ನಿಮ್ಮ ಕಾಲಿನ ಹಿಮ್ಮಡಿ ಆಗತ್ತೆ. ಈರುಳ್ಳಿ ಅನ್ನೋದು ಬಹಳ ಒಳ್ಳೆಯ ಔಷಧವೂ ಹೌದು, ಒಳ್ಳೆಯ ತರಕಾರಿ ಹೌದು. ಅದನ್ನು ಪ್ರೀತಿಸಿ ಬೆಳೆಸಿ ಪ್ರತಿಯೊಬ್ಬರು, ನಾನು ಹೇಳೋದಾದರೆ ಮಡಿಯಿಂದ ದೂರ ಇಡೋದಕ್ಕಿಂತಲೂ ಸಾಧ್ಯವಾದಷ್ಟು ಅದನ್ನೆಲ್ಲ ಬಳಸೋದ್ರಿಂದ ಎಲ್ಲವನ್ನೂ ಪ್ರಕೃತಿಯಲ್ಲಿದ್ದದನ್ನು ತಿನ್ನಬೇಕು. ನೀವ್ಯಾಕೆ ತಿನ್ನೋದಿಲ್ಲ ಅಂತ ಕೇಳಬೇಡ್ರಿ, ಒಟ್ಟಿನಲ್ಲಿ ಅದನ್ನು ತಿನ್ನುವಂಥದ್ದು ಬಹಳ ಒಳ್ಳೆಯದು. ಅಂತಹ ಜಾಗದಲ್ಲಿ ಈರುಳ್ಳಿಯು ಸಹ ಒಂದು. ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ವಿರಾಮ, ವಿರಾಮದ ನಂತರ ಮತ್ತೊಮ್ಮೆ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮ್ಮ ಸಮಸ್ಯೆಯನ್ನ ಪತ್ರದ ಮೂಲಕ ಅಥವಾ ಇಮೇಲ್ ಮೂಲಕ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕಳಿಸ್ಕೊಡಬಹುದು. ಗುರುಗಳು ನಿಮ್ಮ ಪತ್ರಕ್ಕೆ ಪರಿಹಾರವನ್ನ ತಿಳಿಸ್ಕೊಡ್ತಾರೆ. ಇನ್ನು ಕಳಿಸಬೇಕಾದಂತ ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿರುತ್ತೆ. ಗುರುಗಳೇ, ಇನ್ನು ದ್ವಾದಶ ರಾಶಿಗಳಲ್ಲೀಗ ಧನುರಾಶಿಯಿಂದ ಉಳಿದಂತ ರಾಶಿಗಳ ಇವತ್ತಿನ ದಿನಫಲದ ಬಗ್ಗೆ ತಿಳಿಸ್ಕೊಡಿ. ಧನುರಾಶಿ, ಧನುರಾಶಿಯವರಿಗೆ ಸಮಾಧಾನದ ದಿನವಾಗಿರುತ್ತೆ. ಪರವಾಗಿಲ್ಲ, ನಿಮ್ಮ ದಿನಗಳನ್ನು ಭಾಳ ಶುಭವಾಗಿ ಕಳ್ಕೊಂಡು ಹೋಗ್ಬೋದು. ಲಾಭವೂ ಸಹ ಇವತ್ತಿಗೆ ತಕ್ಕ ಮಟ್ಟಿಗೆ ಇದೆ. ಅದಲ್ಲದೆ ನಿಮ್ಮ ಸಹೋದರರಿಂದ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರೋತ್ಸಾಹ ಇತ್ಯಾದಿಗಳು ಸಿಗುವಂಥ ಸಾಧ್ಯತೆಗಳಿದೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಪರವಾಗಿಲ್ಲ, ಪಾಪ ಏನೇ ಆದರೂ ನಿಮಗೆ ನೋವುಗಳು ಜಾಸ್ತಿ ಇದ್ರೂ ಸಹ ತಕ್ಕ ಮಟ್ಟಿನ ದಿನ ಇವತ್ತು. ಆ ದಿನಗಳಲ್ಲಿ ನೀವು ಹಾಗೆಯೇ ಮುಂದುವರಿರಿ. ಆದರೆ ಶಿವನನ್ನು ಮತ್ತು ಶನೀಶ್ವರ ದೀಪವನ್ನು ಮಾಡಿಕೊಂಡು ಹೋದರೆ ನಿಮಗೆಲ್ಲ ದಿನಗಳು ಸಹ ಶುಭವಾಗುವಂಥದ್ದಾಗತ್ತೆ, ಸಂತೋಷದ ದಿನಗಳಾಗತ್ತೆ. ಅದಲ್ಲದೆ ವ್ಯಯಸ್ಥಾನದಲ್ಲಿ ಗುರು ಇರೋದರಿಂದ ಶಿವನನ್ನು ಆರಾಧಿಸ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಕೆಲವೊಂದು ಸಂದರ್ಭದಲ್ಲಿ ಸ್ಥಾನಮಾನಗಳು ಸಿಗಬೇಕಾದಾಗ ವಂಚಿತವಾಗದಂಥದ್ದು ಸಾಧ್ಯತೆಗಳಿರೋದರಿಂದ ಆದಷ್ಟು ನೀವು ಶನೀಶ್ವರ ದೀಪ ಪೂಜೆಯನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ಸಾಧಾರಣ ಒಳ್ಳೆಯ ದಿನವೇ ಇವತ್ತು. ನೀವು ಶನಿದೇವರನ್ನು ಆರಾಧನೆ ಮಾಡೋದ್ರ ಜೊತೆಯಲ್ಲಿ ಶಿವ ದೇವಸ್ಥಾನಗಳಿಗೆ ಹೋಗಿ ಅಥವಾ ವೀರಭದ್ರ ದೇವಸ್ಥಾನಗಳಿಗೆ ಹೋಗಿ ಇಲ್ಲವೇ ಷಣ್ಮುಖ ದೇವಸ್ಥಾನಕ್ಕೆ ಹೋಗಿ
ಪೂಜೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಸಿಗ್ತದೆ, ಬೇರೆ ಯಾವುದೇ ಅಂಗಡಿ ಅಥವಾ ಯಾವುದೇ ಮಾಲ್ಗಳಲ್ಲಿ ಸಿಗದೇ ಇರುವಂಥದ್ದು. ನೆಮ್ಮದಿ ಮತ್ತು ಸಾತ್ವಿಕ ತರಂಗಗಳು ಸಿಗಬೇಕು ಅಂದರೆ ಅದು ದೇವಸ್ಥಾನಗಳಿಗೆ ಹೋಗಬೇಕು. ಆ ದೇವರ ದರ್ಶನವನ್ನು ಮಾಡೋದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಕುಳಿತುಕೊಂಡು ಒಂದು ಸ್ವಲ್ಪ ಧ್ಯಾನ ಮಾಡಿಬಿಟ್ಟು ಬಂದರೆ ಎಷ್ಟೋ ಪಾಸಿಟಿವ್ ಎನರ್ಜಿ ನಿಮಗೆ ಪ್ಲಸ್ ಆಗುತ್ತೆ, ಜೊತೆಯಲ್ಲಿ ಏನೋ ಕಳ್ಕೊಳ್ಳುವಂಥದ್ದು ಸಹ ನಿಮಗೆ ಉಳಿಯುತ್ತೆ, ಜೊತೆಯಲ್ಲಿ ಇನ್ನೊಂದು ಸ್ವಲ್ಪ ಎನರ್ಜಿ ನಿಮಗೆ ಪ್ರೋತ್ಸಾಹವಾಗಿ ಸಿಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಸಾಧಾರಣ ಮಟ್ಟಿಗೆ ಒಳ್ಳೆಯ ದಿನವಾದರೂ ಇವತ್ತು ಮಾತ್ರ ನಿಮಗೆ ಸ್ವಲ್ಪ ವ್ಯಯವನ್ನು ಮಾಡ್ತಕ್ಕಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ವ್ಯಾಕುಲತೆಯನ್ನು ಉಂಟು ಮಾಡ್ತಕ್ಕಂಥದ್ದು, ಸ್ವಲ್ಪ ಬೇಸರ ಮತ್ತೊಂದು ಸ್ವಲ್ಪ ಚಿಂತೆ ಇರತಕ್ಕಂಥದ್ದಿರುತ್ತೆ. ಆದರೆ ಏನಂತ ಭಯಪಡಬೇಕಾದ್ದು ಏನೂ ಇಲ್ಲ. ಇಲ್ಲಿ ಈಶ್ವರನ ಆರಾಧನೆಯಿಂದ ಮನೋಕಾರಕನಾದಂಥ ಶಿವ ನಿಮ್ಮ ಮನಸ್ಸನ್ನು ಸಂತೃಪ್ತಿಗೊಳಿಸುವ ಹಾಗೆ ಮಾಡ್ತಾನೆ. ಹಾಗೆಯೇ ನೀವು ಸಾಧ್ಯವಾದಷ್ಟು ನಿಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಗಮನ ಇಡಿ, ನಿಮಗೆ ಒಳ್ಳೆಯದಾಗತ್ತೆ. ಗುರುಗಳೇ, 12 ರಾಶಿಗಳ ಇವತ್ತಿನ ದಿನಫಲದ ಬಗ್ಗೆ ಯಾವ ಯಾವ ರಾಶಿಯವರಿಗೆ ಇವತ್ತು ಏನೆಲ್ಲ ಫಲಗಳಿದೆ ಅನ್ನೋದನ್ನು ತಿಳಿಸ್ಕೊಟ್ರು. ಇನ್ನು ಸಾಕಷ್ಟು ಪತ್ರಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿವೆ, ಹಾಗಾಗಿ ಈಗೊಂದು ಪತ್ರವನ್ನು ನಾನು ಓದ್ತಾ ಇದ್ದೀನಿ. ಗೋಪಾಲಕೃಷ್ಣ ಅವರು ರಾಮನಗರದಿಂದ ಈ ಪತ್ರವನ್ನು ಬರ್ತಕಳಿಸಿದ್ದಾರೆ. ಪೂಜ್ಯ ಗುರುಗಳಿಗೆ ನಮ್ಮ ವಂದನೆಗಳು. ಗುರುಗಳೇ, ನನ್ನ ವಯಸ್ಸು ಈಗ 30 ವರ್ಷ. ನನ್ನ ಮೈಯಲ್ಲಿ ತುಂಬ ಹುಳುಕಡ್ಡಿಯಾಗಿದೆ ಗುರುಗಳೇ. ಮೊದಲು ಎಲ್ಲೋ ಒಂದೊಂದು ಆಗ್ತಾ ಇತ್ತು, ಈಗ ಮೈ ತುಂಬ ಆಗ್ತಾ ಇದೆ, ಕಂಟ್ರೋಲ್ ಆಗ್ತಾ ಇಲ್ಲ, ಮೈಯೆಲ್ಲ ತುಂಬಾ ಕಪ್ಪಗಾಗಿದೆ ಗುರುಗಳೇ. ದಯವಿಟ್ಟು ಈ ಸಮಸ್ಯೆಗೆ ಪರಿಹಾರ ತಿಳಿಸ್ಕೊಡಿ, ನಿಮ್ಮ ಉತ್ತರಕ್ಕಾಗಿ ಕಾಯ್ತಿರ್ತೀವಿ ಅಂತ ಗೋಪಾಲಕೃಷ್ಣ ಅವರು ಪತ್ರದಲ್ಲಿ ಬರೆದು ಕಳಿಸಿದ್ದಾರೆ ಗುರುಗಳೇ. ಈ ಹುಳುಕಡ್ಡಿ ಅದರೊಳಗೆ ಡ್ರೈ ಅಂಡ್ ವೆಟ್ ಅಂತ ಎರಡು ತರದ್ದು ಇರುತ್ತದೆ. ಅದರೊಳಗೂ ಏನಾದರೂ ಇನ್ಫೆಕ್ಷನ್ ರಿಪೀಟ್ ಆಗ್ತಾ ಇತ್ತು ಅಂತಂದ್ರೆ, ಅದರ ರಸ ಇನ್ನೊಂದು ಕಡೆ ತಾಕ್ತು ಅಂತಂದ್ರೆ ಅಲ್ಲೂ ಸಹ ಆಗ್ತಕ್ಕಂಥದ್ದು ಜಾಸ್ತಿ. ಇನ್ನು ಇವರು ಯಾವಾಗಲೂ ಸಹ ಬಟ್ಟೆಯನ್ನು ಒಂದು ದಿನ ಹಾಕಿದ್ದನ್ನೇ 2-3 ದಿನ ಹಾಕಲೂಬಾರ್ದು. ಅದು ಬೆವರಿನಿಂದ ಮತ್ತಷ್ಟು ಆ ಇನ್ಫೆಕ್ಟೆಡ್ ಕ್ಲಾತ್ ಆಗಿಬಿಡ್ತದೆ. ಸಾಧಾರಣ ಮಟ್ಟಿಗೆ ಹಾಸ್ಟೆಲ್ನಲ್ಲಿ ಇರೋದಿದ್ದರೆ ಅಥವಾ ಬೇರೆ ಒಂದು ಮನೆಗಳಲ್ಲಿ ಬೇರೆ ಜನರೆಲ್ಲ ಇದ್ದರೆ ಕೆಲವರು ಏನು ಮಾಡ್ತಾರೆ, ಪಂಚೆ ಹುಟ್ಟಿದ್ದನ್ನು ಬೇರೆಯವ್ರು ಉಡೋದು, ಪ್ಯಾಂಟನ್ನು ಬೇರೆಯವ್ರು ಹಾಕ್ಕೊಳ್ಳೋದು, ಅಥವಾ ಶರ್ಟು ಬನಿಯನ್ನೆಲ್ಲ ಒಬ್ಬರು ಹಾಕ್ಕೊಂಡಿದ್ದನ್ನು ಒಬ್ಬರು ಹಾಕ್ಕೊಳ್ಳೋದು ಇತ್ಯಾದಿಗಳನ್ನು ಮಾಡಿಕೊಂಡು ಹೋದರೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗಿಬಿಡುತ್ತೆ, ಅದು ಆಗಬಾರ್ದು. ಸೊ ಇನ್ಫೆಕ್ಷನ್ನು ಒಬ್ಬರಿಂದ ಒಬ್ಬರಿಗೆ, ಒಬ್ಬರು ಬಟ್ಟೆನೇ ಇನ್ನೊಬ್ಬರು ಬಟ್ಟೆ ಹಾಕ್ಕೊಳ್ಳೇಬಾರ್ದು ಯಾವುದೇ ಕಾರಣಕ್ಕೂ. ಅದರೊಳಗೂ ಸಹ ಇದು ಫಂಗಲ್ ಇನ್ಫೆಕ್ಷನ್ ಹೋಗಬೇಕು ಅಂತಂದಾಗ ಈಗ ಯಾವುದಾದ್ರು ಆಯಿಂಟ್ಮೆಂಟ್ಗಳನ್ನು ನೀವು ಹಚ್ಕೊಳ್ತೀರಿ, ಹಚ್ಕೊಂಡಾಗ ಸ್ವಲ್ಪ ಹೊತ್ತಿಗೆ ಅದೊಂದು 2-3 ದಿನ ಸ್ವಲ್ಪ ಆರಾಮ ಅಂತ ಅನ್ಸುತ್ತೆ. ಭಾಳಷ್ಟು ಜನರಿಗೆ ಅದು ಆ ತೊಡೆ ಸಂದಿಯಲ್ಲಿ ಮತ್ತು ಕಂಕಳ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ, ಮಡಿಕೆಗಳಿದ್ದಂಥ ಜಾಗದಲ್ಲಿ ಈ ಫಂಗಲ್ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ಅಂಥ ಸಂದರ್ಭದಲ್ಲಿ ಆಯಿಂಟ್ಮೆಂಟ್ಗಳನ್ನು ಹಚ್ಕೊಳ್ತೀರಿ, ಹಚ್ಚಿದಾಗ ಸ್ವಲ್ಪ ಅದು ಸಮಯಕ್ಕೆ ಸರಿ ಅಂತ ಅನ್ಸುತ್ತಾದರೂ ಮತ್ತು ಆಮೇಲೆ ಅಷ್ಟೇ ನಿಮಗೆ ಮತ್ತು ಅದೇ ಪ್ರಾರಂಭ ಆಗ್ತಾ ಇರುತ್ತೆ. ಆದ್ದರಿಂದ ಬೆವರು ಜಾಸ್ತಿ ನಿಲ್ಲದೇ ಇದ್ದ ಹಾಗೆ ನೀವು ಸಾಧ್ಯವಾದಷ್ಟು ಈ ಹೊಂಗೆ ಸೊಪ್ಪು, ಬೇವಿನ ಸೊಪ್ಪು, ತುಳಸಿ ಸೊಪ್ಪಿನಿಂದ ಮಾಡಿರ್ತಕ್ಕಂಥ ಸೋಪಿನಿಂದ ಸ್ನಾನವನ್ನು, ಪಿಂಗಾರ ಅಂತ ಸೋಪು ಇರುತ್ತೆ, ಆ ಪಿಂಗಾರ ಸೋಪಿನಿಂದ ಸ್ನಾನ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಅಂದರೆ ಆಯುರ್ವೇದದ ಎಲೆಗಳ ಮುಖಾಂತರನೇ ನಿಮ್ಮ ದೇಹವು ಸಹ ಶುದ್ಧವಾಗಬೇಕು. ಇನ್ನು ಸರಿ ಇದಕ್ಕೆ ವಿಚರ್ಚಿಕ ಅಥವಾ ಏನೋ ಅದಕ್ಕೆ ಕರಿತೀವಿ ಹುಳುಕಡ್ಡಿ ಅಂತ, ಇದಕ್ಕೇನು ಮಾಡಬೇಕು ಅಂತಂದರೆ, ಈ ತುಳಸಿ ಎಲೆ ಇದೆಯಲ್ಲ, ಆ ಕರಿ ತುಳಸಿ ಎಲೆ ರಸ ಮತ್ತು ಹೊಂಗೆ ಎಣ್ಣೆ, ಆಮೇಲೆ ನಿಂಬೆ ಹಣ್ಣು, ನೀವು ಶರಬತ್ತಿಗೆ ಹಿಂಡಿರ್ತೀರಲ್ಲ, ಹಿಂಡಿದ್ದು ಮತ್ತು ಬಿಸಾಡ್ಬಿಡ್ತೀರಿ, ಬಿಸಾಡಬೇಡಿ, ಅದನ್ನು ಗುದ್ದಿ ಒಂದು ಚಟ್ನಿ ಥರ ಮಾಡ್ಕೊಳ್ಳಿ. ಯಾವುದು ಈ ತುಳಸಿ, ಬೇವು ಮತ್ತು ನಿಂಬೆ ಹಣ್ಣಿನ ಈ ಓಡು, ಇವು ಮೂರನ್ನು ಹಾಕಿ ಗುದ್ದುಬಿಟ್ಟು ಒಂದು ಸಣ್ಣದ ಉಂಡೆ ಥರ ಮಾಡಿ ಹೊಂಗೆ ಎಣ್ಣೆಯಲ್ಲಿ ಬೇಯಿಸಬೇಕು. ಇದನ್ನು ಒಂದು ದಪ್ಪ ಕ್ರೀಮ್ ಥರ ಆಯಿತು ಅಂತಂದರೆ ಅದನ್ನು ಆ ಹುಳುಕಡ್ಡಿಗೆ ಹಚ್ತಾ ಬನ್ನಿ, ಬಹಳ ಚೆನ್ನಾಗಿ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಅಂತಂದರೆ ಫಂಗಸ್ಸನ್ನು ಕೊಲ್ತಕ್ಕಂಥ ಒಂದು ಅಂಶ ಈ ಒಂದು ದ್ರವ್ಯದಲ್ಲಿದೆ. ಈ ಒಂದನ್ನು ಮಾಡಿದ್ರೆ ಏನೂ ಆಗೋದಿಲ್ಲ, ಇದು ಕಾಂಬಿನೇಷನ್ ಮಾಡಿದಾಗ ಅದು ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ ಆಗಿಬಿಡುತ್ತೆ. ನೋಡಿ, ಈ ಒಂದು ಈಗ ಕೆಮಿಕಲ್ ಮೆಡಿಸಿನ್ ಮಾಡೋದು ಅದೇ ಥರ, ಯಾವುದ್ಯಾವುದು ಒಂದೆರಡೆರಡು ಕೆಮಿಕಲ್ ಎಲಿಮೆಂಟ್ಸ್ಗಳನ್ನು ಅಥವಾ ಈ ಮೂಲ ವಸ್ತುಗಳನ್ನು ಹಾಕಿಬಿಟ್ಟು ಇನ್ನೊಂದು ರಿಯಾಕ್ಷನ್ನ ಹೇಗೆ ತೆಗಿತಾರೋ ಅದೇ ಥರನಾದಂಥದ್ದು ಈ ಕಾಂಪೌಂಡ್ ಮೆಡಿಸಿನ್ ಅಂತ. ಈ ಬೇರೆ ಬೇರೆ ಗಿಡಮೂಲಿಕೆಗಳನ್ನು, ಬೇರೆ ಬೇರೆ ರಸಗಳನ್ನು, ಬೇರೆ ಎಲೆಗಳನ್ನು, ಬೇರೆ ಹಣ್ಣುಗಳನ್ನು ಮಿಕ್ಸ್ ಮಾಡಿದಾಗ ಅದು ಇನ್ನೊಂದು ರಸ ಕೊಡುತ್ತೆ. ಜಸ್ಟ್ ಕೆಮಿಕಲ್ ಅಲ್ವಾ, ಅದು ಕೆಮಿಕಲ್ ರಿಯಾಕ್ಷನ್.
ಅದು ಮಾಡಿದಾಗ ಒಂದು ಕಾಂಬಿನೇಷನ್ ಆಗಿರುವಂಥ ಕಾಂಪೌಂಡ್ ಮೆಡಿಸಿನ್ ಸಿಗುತ್ತೆ. ಇದರಿಂದ ಹುಳುಕಡ್ಡಿ ಗುಣವಾಗುತ್ತೆ. ಏನು ಭಯಪಡಬೇಕಾದ್ದಿಲ್ಲ. ಹುಳುಕಡ್ಡಿ ಭಯಪಡೋದಕ್ಕಿಂತಲೂ ಹೆಚ್ಚಾಗಿ ಅವ್ರಿಗೆ ಇರಿಟೇಷನ್ಸ್ ಜಾಸ್ತಿ ಇರ್ತದೆ. ತುರಿಸಿದಷ್ಟು ಖುಷಿಯಾಗತ್ತೆ. ಆ ಖುಷಿಯಾಯಿತು ಅಂತ ತುರಿಸ್ಕೋತಾ ಇದ್ದರೆ ಇನ್ನೊಂದಿಷ್ಟು ಚರ್ಮ ಗಾಯವಾಗುತ್ತೆ. ಗಾಯವಾದಲ್ಲಿ ಆ ತುರುಕಡ್ಜಿಯ ಒಂದು ಸಣ್ಣ ಏನು ಲಿಕ್ವಿಡ್ ಇರುತ್ತೆ ಅದು ಅಲ್ಲಿ ಹೋಯಿತು ಅಂದರೆ ಇನ್ನೊಂದಿಷ್ಟು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಶುದ್ಧವಿಡಲಿಕ್ಕೆ ಆ ಪಿಂಗಾರ ಸೋಪದಲ್ಲಿ ಸ್ನಾನ ಮಾಡಬೇಕು, ಜೊತೆಯಲ್ಲಿ ಈ ಎಣ್ಣೆ ಹಚ್ಕೊಳ್ತಾ ಬಂದರೆ ಬಹಳಷ್ಟು ಚೆನ್ನಾಗಿ ಕಡಿಮೆ ಆಗುತ್ತೆ. ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ನಿಮ್ಮ ಸಮಸ್ಯೆಯನ್ನ ಪತ್ರದ ಮೂಲಕ ಅಥವಾ ಇಮೇಲ್ ಮೂಲಕ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕಳಿಸ್ಕೊಡಬಹುದು. ವಿಳಾಸ ಕಾರ್ಯಕ್ರಮದ ಕೊನೆಯಲ್ಲಿರುತ್ತೆ. ಗುರುಗಳೇ, ಇನ್ನು ದೇವಿ ಮಹಾತ್ಮೆಯಲ್ಲಿ ಶನೇಶ್ವರನ ವಕ್ರದೃಷ್ಟಿಯ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಇದ್ರಿ. ಈಗ ಭೃಗು ಮಹರ್ಷಿಗಳು ವಿಷ್ಣುವಿನ ಸನ್ನಿಧಾನಕ್ಕೆ ಹೋದ್ರು ಅನ್ನೋದನ್ನ ತಿಳಿಸಿದ್ರಿ. ಮುಂದೇನೇನಾಯ್ತು ಗುರುಗಳೇ? ಯಾವಾಗ ತನ್ನ ತಂದೆಗೆ ಶಾಪವನ್ನು ಕೊಟ್ಟುಬಿಟ್ಟ, ನಿಜವಾಗ್ಲೂ ಎಣಿಸ್ಕೊಂಡೇ ಇರಲಿಲ್ಲ ಪಾಪ ಅವನಲ್ಲಿ, ಗೊತ್ತಿಲ್ಲದೆ ಆ ಅಹಂಕಾರದ ಭಾವ ವಿಪರೀತಕ್ಕೆ ಹೋಯಿತು. ಹೋದಾಗ ಯಾವ ತಂದೆ ಅಂತಲೂ ಎಣಿಸ್ಕೊಂಡಿಲ್ಲ, ಬ್ರಹ್ಮನಿಗೆ ಶಪಿಸ್ಬಿಟ್ಟು ಅಲ್ಲಿಂದ ಹೊರಟು ವೈಕುಂಠಕ್ಕೆ ಬಂದ. ವೈಕುಂಠಕ್ಕೆ ಸೀದಾ ದರ 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 ಬಂದರೆ ಅಲ್ಲಿ ಜಯ ವಿಜಯರ ಸಮೇತ ಇಲ್ಲ. ಯಾಕೆಂತಂದರೆ ಶಪಿಸ್ಕೊಂಡು ಅವರು ಹಿರಣ್ಯಾಕ್ಷ ಹಿರಣ್ಯಕಶಿಪುರಾಗಿ ಹುಟ್ಟುಬಿಟ್ಟಿದ್ದಾರೆ. ಸೀದ ಒಳಗಡೆ ಹೋಗಿ ನೋಡ್ತಾನೆ, ಯೋಗ ನಿದ್ರೆಯಲ್ಲಿ ಆರಾಮಾಗಿ ಮಲಗಿದ್ದಾರೆ. ಯಾವಾಗಲೂ ಯೋಗ ನಿದ್ರೆಯಲ್ಲಿ ಮಲಗತಕ್ಕಂಥದ್ದು ವಿಷ್ಣುವಿನ ಸಾಮಾನ್ಯವಾದಂಥ ಒಂದು ಭಂಗಿ. ಲಕ್ಷ್ಮಿ ಅವನ ಪಾದಗಳನ್ನು ಒತ್ತಾ ಇದ್ದಾಳೆ. ಅದು ಶ್ರೀಪಾದ. ಶ್ರೀಪಾದಗಳನ್ನು ಶ್ರೀ ಎನ್ನುವಂಥ ಲಕ್ಷ್ಮಿಯೇ ಒತ್ತಿಕೊಂಡು ಕೂತಿದ್ದಾಳೆ. ಅನಂತನ ಮೇಲೆ ಮಲಗಿರ್ತಕ್ಕಂಥ ನಾರಾಯಣನನ್ನು ಭೃಗು ಮಹರ್ಷಿಗಳು ಕರೀತಾರೆ. ನಾರಾಯಣ ನಾರಾಯಣ, ಅವರು ನೋಡೋದೋ ಇಲ್ಲ. ಮಹಾವಿಷ್ಣು ಜಗದ್ರಕ್ಷಕ ಜಗನ್ನಾಥ, ಭೃಗು ಮಹರ್ಷಿ ಬಂದಿದ್ದೀನಿ ನೋಡು. ಭೃಗು ಮಹರ್ಷಿ ಅಂದರೆ ಇವನಿಗೆ ತನ್ನ ದೊಡ್ಡ ಜನ ಅಂತ. ನಾರಾಯಣನಿಗೇನು ಅಲ್ವಾ? ನಾರಾಯಣನಿಗೆ ಎಲ್ಲ ಮನುಷ್ಯರು ಎಲ್ಲರೂ ಸಹ ಏನೂ ಅಲ್ಲ. ಅವನು ಸುಮ್ಮನೆ ಆರಾಮ ಮಲಗಿದ. ಸಿಟ್ಟು ಬಂತು. ಏನು ಬಂದವರಿಗೆಲ್ಲ ಶಪಿಸ್ಕೊಂಡು ಹೋಗ್ಬಿಟ್ರೆ ತನ್ನ ತಪಶಕ್ತಿಯು ಹೊರಟೋಗ್ಬಿಡ್ತದೆ. ಸುಮ್ಮನೆ ಶಪಿಸ್ಬಿಟ್ರೆ ಆಗೋದಿಲ್ಲ, ತಪಶಕ್ತಿ ಹೊರಟೋಗುತ್ತೆ. ಏನು ಮಾಡಬೇಕು ಯೋಚನೆ ಮಾಡಿದ. ಅಮ್ಮ ತಾಯಿ ಮಹಾಲಕ್ಷ್ಮಿ, ನಾನು ಬಂದಿದ್ದೀನಿ, ಕಣ್ಣು ಬಿಟ್ಟು ನೋಡಮ್ಮ. ಲಕ್ಷ್ಮಿಯು ನೋಡೋದ್ರೊಳಗೆ ಇಲ್ಲ, ಸುಮ್ಮನೆ ಕಾಲು ಹೋಗ್ತಾ ಇದ್ದಾಳೆ. ಇದೇನಿದು ಹಿಂಗಾಗೋಯ್ತಲ್ಲ ಅಂತ ಸಿಟ್ಟಿನಲ್ಲಿ ಅಚ್ಯುತ ನನ್ನನ್ನು ನೋಡ್ತೀಯೋ ಇಲ್ಲೋ ಅಂತ ಕೇಳ್ತಾನೆ. ನೋಡೋದೇ ಇಲ್ಲ. ಅವನು ಆರಾಮ ನಿದ್ರೆ ಬಂದರಂಗೇ ಮಲಗಿದ್ದಾನೆ. ಇವನಿಗೆ ಅನ್ನಿಸ್ತು, ನಿದ್ರೆ ಮಾಡ್ತಕ್ಕಂಥ ಭಗವಂತ ನೀನಲ್ಲ. ನಿದ್ರೆ ಮಾಡಿದರೆ ಏನು ಜಗತ್ತು ಉಳಿಯುತ್ತೆ? ಇಲ್ಲ. ಆದರೂ ನೀನು ನನ್ನನ್ನು ಅವಮಾನಿಸಬೇಕು ಅನ್ನೋ ಕಾರಣಕ್ಕೆ ಹೀಗೆ ಮಲಗಿದ್ದಿ. ಸಾಕ್ಷಾತ್ ಲಕ್ಷ್ಮೀ ಪಾದವನ್ನು ಒತ್ತುತ್ತಾ ಇದ್ದಾಗ ನಿನಗೆ ಎಚ್ಚರ ಇರಲೇಬೇಕಲ್ಲ. ಹಾಗಿದ ಮೇಲೆ ನೀನು ಬೇಕಂತ ಮಾಡ್ತಾ ಇದೀಯ ಅಂತಂದರೆ ನನ್ನ ವ್ಯಕ್ತಿತ್ವವನ್ನು ಬಗ್ಗೆ ನೀನು ತಿಳ್ಕೊಂಡಿಲ್ಲ, ತಪಶಕ್ತಿಯ ಬಗ್ಗೆ ಗೊತ್ತಿಲ್ಲ. ನೀನೇನು ನಾರಾಯಣನು, ಏನು ದೇವರು ನೀನು? ನಿನಗೆ ನಿನ್ನ ಯೋಗ್ಯತೆಗೆ ತಕ್ಕನಾಗಿ ನಡಿಬೇಕು ಅಂತ ನಿನಗೆ ಗೊತ್ತಿಲ್ಲ ಅಂತಂದ ಮೇಲೆ ನಾನು ಬ್ರಹ್ಮರ್ಷಿ ಆಗಿಬಿಟ್ಟು ನಾನು ಸುಮ್ಮನೆ ವಾಪಸ್ ಹೋದರೆ ಅದಕ್ಕೆ ಬೆಲೆಯೇ ಇಲ್ಲ ಅಂತ ಹೋದ. ಸೀದಾ ಹತ್ರ ಹೋಗಿ ನಿಂತು ನಾರಾಯಣ ಅಂತ ಕರೆದ. ಹತ್ರದಲ್ಲಿ ನಾರಾಯಣ ಅಲ್ಲಾಡಲೇ ಇಲ್ಲ. ಮಹಾವಿಷ್ಣು ನನ್ನನ್ನು ನೋಡು ಅಂದ. ನೋಡಲೇ ಇಲ್ಲ. ಏನು ಸಿಟ್ಟು ಬಂತು ಭೃಗು ಮಹರ್ಷಿಗೆ. ತನ್ನ ಕಾಲನ್ನು ಎತ್ತಿ ಆ ನಾರಾಯಣನ ಎದೆಗೆ ಒದ್ದೆ ಬಿಟ್ಟ. ಒದ್ದಿದೆ ತಡ ಲಕ್ಷ್ಮಿ ಕೋಪಿಸ್ಕೊಂಬಿಟ್ಟು. ಏನು ತನ್ನ ಸ್ಥಾನ ಅದು, ತಾನಲ್ಲಿ ವಾಸವಾಗಿರೋದ್ರಿಂದಲೇ ಅವನಿಗೆ ಶ್ರೀನಿವಾಸ ಅಂತ ಹೆಸರು. ತನ್ನನ್ನು ಅಲ್ಲಿ ಧರಿಸ್ಕೊಂಡಿದ್ದರಿಂದಲೇ ಇವನಿಗೆ ಶ್ರೀಧರ ಅಂತ ಹೆಸರು. ನಾನು ಕುಳಿತುಕೊಳ್ಳುವಂಥ ಜಾಗಕ್ಕೆ ಒದ್ದುಬಿಟ್ನಲ್ಲ. ಇವನು ಬ್ರಹ್ಮರ್ಷಿ ಆಗಿರ್ಬೋದು, ಏನೇ ಆಗಿರ್ಬೋದು, ಆದರೆ ಇವನಿಗಿಷ್ಟು ದುರಂಕಾರವೇ ಅಂತ ಹೇಳಿ ನೋಡಿದ ತಕ್ಷಣ ನಾರಾಯಣ ನೋಡಿದ್ದು ಲಕ್ಷ್ಮಿಯನ್ನು. ಯಾವಾಗ ಎದೆಗೆ ಅವನ ಪಾದಸ್ಪರ್ಶವಾಯಿತೋ ಮಾರ್ಷಿದು, ಇವನು ಕಣ್ಣು ಬಿಟ್ಟು ಹಿಂಗೆ ನೋಡ್ತಾನೆ, ಮಹಾಲಕ್ಷ್ಮಿಯ ಮುಖ ಖಂಡಾಮಂಡಲವಾಗಿದೆ. ಅದನ್ನು ಅರಿತು ಇವನು ಎದ್ದು ಹೋಗಿ ಮಹರ್ಷಿನ ನೋಡ್ತಾನೆ. ನೋಡಿದಾಗ ಅವನಂತೂ ರುದ್ರಾವತಾರ ಆಗಿಬಿಟ್ಟಿದ್ದಾನೆ. ಯಾರು?
ಭೃಗು ಮಹರ್ಷಿ. ಆವಾಗ ಇವನು ಹೋಗಿ ಸಂತೈಸ್ಬಿಟ್ಟು, ಯಾಕೆ ಇಷ್ಟೊಂದು ಕೋಪಿಸ್ಕೊಂಡಿದ್ದೀರಾ, ನನಗೆ ಗೊತ್ತಾಗಲೇ ಇಲ್ಲ ನೀವು ಬಂದಿದ್ದು, ಅಯ್ಯೋ ಕುಳಿತುಕೊಳ್ಳಿ ಅಂತ ಹೇಳಿ ಕರ್ಕೊಂಡು ಹೋಗಿ ಕೂರಿಸ್ತಾನೆ. ಕೂರಿಸ್ಬಿಟ್ಟು, ನೀವು ಈ ಸಿಟ್ಟಲ್ಲಿ ಈ ಪಾದನ ಎತ್ತಿ, ಅಯ್ಯೋ ದೇವ್ರೆ ನನ್ನ ಮೇಲೆ ನಾನು ಬೇರೆ ಆಭರಣ ಬೇರೆ ಹಾಕ್ಕೊಂಬಿಟ್ಟಿದ್ದೀನಿ, ಆ ಪಾದಕ್ಕೆ ಚುಚ್ಚಿಬಿಡ್ತೋ ಏನು ಕತೆನೋ, ಏನಾದ್ರು ನೋವಾಯ್ತಾ ನಿಮಗೆ ಅಂತ ಹೇಳಿ ಆ ಭೃಗು ಮಹರ್ಷಿಯ ಪಾದವನ್ನು ಒತ್ತಾನೆ. ಯಾವಾಗ ಈ ಪಾದವನ್ನು ಒತ್ತಲಿಕ್ಕೆ ಶುರು ಮಾಡಿದ್ನೋ, ಇವಳಿಗೆ ವಿಪರೀತ ಸಿಟ್ಟು ಬಂದ್ಬಿಡ್ತು ಲಕ್ಷ್ಮಿಗೆ. ನಾನಿದ್ದ ಸ್ಥಳವನ್ನು ಅವನು ಪಾದದಲ್ಲಿ ಒದ್ದಿದ್ದಾನೆ, ಅವನ ಪಾದವನ್ನು ನೀವು ಮುಟ್ಟಲೇಬಾರದು, ಅಂಥದ್ರಲ್ಲಿ ಕೋಪಿಸ್ಕೊಂಡು ಅವನಿಗೆ ಒಂದೋ ಶಿಕ್ಷೆ ಕೊಡಬೇಕು ಇಲ್ಲ ಶಪಿಸಬೇಕು. ಏನೂ ಮಾಡದೆ ಪಾದವನ್ನು ಒತ್ತೀರಾ, ಛೇ ನಾನು ಇನ್ನಿಲ್ಲಿರೋದಿಲ್ಲ. ಯಾವ ಶ್ರೀನಿವಾಸ ಅಂತಂದರೆ ನಾನು ಇರತಕ್ಕಂಥ ಸ್ಥಳಕ್ಕೆ ಅವಮಾನವಾದರೂ ಸಹ ಅಂಥವನನ್ನು ನೀವು ಸಂತೈಸಿ ಪಾದ ಒತ್ತುತ್ತೀರಿ ಅಂತಂದರೆ ನಾನು ಈ ಕ್ಷಣದಿಂದಲೇ ನಿಮ್ಮ ಹೃದಯ ಕಮಲವನ್ನು ತ್ಯಜಿಸಿ ಹೊರಟುಬಿಟ್ಟೆ ಅಂತ ಹೊರಟೇ ಬಿಟ್ಟು. ಈ ಲಕ್ಷ್ಮಿ ಹೊರಟೋದ್ರೆ ನಾರಾಯಣನ ಅವಸ್ಥೆ ಏನು, ಇದು ಆ ಶನಿಯ ಪ್ರಭಾವದಲ್ಲಿ ನೋಡ್ತಾ ಇದ್ದಾನೆ. ನೋಡಿ, ಎಂಥ ದೊಡ್ಡ ಶ್ರೀಮಂತನೇ ಆಗಿರಲಿ, ಅವನಿಗೆ ಇವನ ವಕ್ರದೃಷ್ಟಿ ಬಿತ್ತು ಅಂತಂದರೆ ಅವನಲ್ಲಿರ್ತಕ್ಕಂಥ ಲಕ್ಷ್ಮಿಯೂ ಸಹ ಹೊರಟೋಗ್ಬೋದು ಅನ್ನೋದನ್ನು ಹೇಳುತ್ತೆ. ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಲಕ್ಷ್ಮಿಗೆ ಕೋಪ ಬಂದಿದ್ದಾಯ್ತು, ಈಗ ವಿಷ್ಣು ಭೃಗು ಮಹರ್ಷಿಯ ಕಾಲನ ಒತ್ತುತ್ತಾ ಇದ್ದಾನೆ ಅನ್ನೋದನ್ನ ಹೇಳಿದ್ರಿ, ಮುಂದೆ ಏನಾಯ್ತು ಗುರುಗಳೇ? ಲಕ್ಷ್ಮಿ ನಾರಾಯಣನ ಬಿಟ್ಟು ಹೊರಟೋಗ್ಬಿಟ್ಲು, ವೈಕುಂಠವನ್ನ ಬಿಟ್ಟು. ಬಹಳ ಬೇಜಾರಾಗೋಯ್ತು ಅವಳಿಗೆ. ಅವಳು ಹೊರಟೋದವಳು ಭೂಲೋಕದಲ್ಲಿ ಬಂದು ತಪಸ್ಸನ್ನು ಆಚರಿಸ್ತಾ ಇರ್ತಾಳ. ಅವಳಿಗೆ ಕೋಪದಿಂದ ಬಂದು ಆ ಭೂಮಿಯಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿರ್ತಕ್ಕಂಥದ್ದಕ್ಕೆ ಅಲ್ಲಿ ಕೊಲ್ಲಾಪುರ ಅಂತ ಈಗಲೂ ಸಹ ಹೆಸರಿದೆ. ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆ ನಿಲ್ತಾಳೆ. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೊಲ್ಲಾಪುರ, ಆ ಸಾಕ್ಷಾತ್ ಲಕ್ಷ್ಮಿ. ಯಾರಲ್ಲ ಧನಧಾನ್ಯಗಳಿಂದ ವಂಚಿತರಾಗಿ ಅಥವಾ ಕಳ್ಕೊಂಡು ಅಥವಾ ಬಹಳಷ್ಟು ಬಿಕ್ಕಟ್ಟಲ್ಲಿದ್ದಾರೋ ಅಂಥವರು ಆ ಮಹಾಲಕ್ಷ್ಮಿಯ ದರ್ಶನ ಮಾಡಿದರೆ ಬಹಳ ಒಳ್ಳೆಯದು ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ಇವನು ಆ ಭೃಗು ಮಹರ್ಷಿಯ ಪಾದವನ್ನು ಒತ್ತುತ್ತಾ 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 ಹಿಂಗೆ ಪಾದವನ್ನು ನೋಡ್ತಾನೆ. ಅಲ್ಲೊಂದು ಕಣ್ಣಿದೆ. ಎಂಥ ಕಣ್ಣದು? ಹುಟ್ಟಿನಿಂದಲೇ ಬಂದಿರತಕ್ಕಂಥ ಕಣ್ಣು. ಆ ಕಣ್ಣಿನಿಂದಲೇ ಅಹಂಕಾರ ತತ್ವ ಅವನಲ್ಲಿ ಭಯಂಕರವಾಗಿರ್ತಕ್ಕಂಥದ್ದು. ಈ ದೃಷ್ಟಿ ರುದ್ರನಿಗಿರ್ತಕ್ಕಂಥದ್ದು ಮೂರು ಕಣ್ಣು, ಇವನಿಗೆ ಬಿಟ್ಟರೆ ಇವನಿಗೆ ಭೃಗು ಮಹರ್ಷಿಗೆ ಇರುವಂಥದ್ದು ಅದು ಕಣ್ಣು. ಅದನ್ನು ಬಿಟ್ಟರೂ ಕಷ್ಟ. ಒಂದು ವೇಳೆ ಆ ಕಣ್ಣು ಹಾಗೇ ಓಪನ್ ಆಗಿದ್ದು ಬೇರೆ ಜಗತ್ತಿಗೆ ಮುಂದೊಂದು ದಿನ ತೊಂದರೆ ಆದರೂ ಆಗ್ಬೋದು. ಅದನ್ನು ಏನಾದರೂ ಮಾಡಿ ಅದನ್ನು ನಾಶಪಡಿಸ್ಬೇಕು. ಇವನೇನು ಮಾಡ್ದ, ಪಾದವನ್ನು ಒತ್ತುತ್ತಾ 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 ಒತ್ತು ತನ್ನ ಉಗುರಿನಲ್ಲಿ ಆ ಕಣ್ಣನ್ನು ಹಿಡಿದು ಹಿಂಡೆ ಬಿಟ್ಟೆ. ಪಾದವನ್ನು ಬಿಡಲೇ ಇಲ್ಲ ನಾರಾಯಣ. ಅವಾಗ ಹಿಂಡಿದಾಗ ಇವನು ಅಯ್ಯಯ್ಯಯ್ಯಯ್ಯಯ್ಯೋ ಅಂತ ಕೂಗಿ ಕಿರಿಚಾಡ್ಬಿಟ್ಟ. ಆ ಕಣ್ಣು ಕಿತ್ತು ಹೊರಗೆ ಬಂತು. ಹೊರಗೆ ಬಂದ ತಕ್ಷಣ ಇಡೀ ಮೈನಲ್ಲಿದ್ದಂಥ ಬೆಂಕಿ ಜಾರು ಹೋದ ಹಾಗೆ ಈ ಭೃಗು ಮಹರ್ಷಿ ತಣ್ಣಗಾಗ್ಬಿಟ್ಟ. ತಣ್ಣಗಾಗಿ ಕಣ್ಣು ಮುಚ್ಚಿ ಹಿಂಗೆ ಬಿಡ್ತಾನೆ. ನಾರಾಯಣನ ಅಂತೇಳಿ ಅವಾಗ ಕಣ್ಣಿಗೆ ಬಂತು ಅವನಿಗೆ. ಪರಮಾತ್ಮ ನಿನ್ನನ್ನು ನಿನ್ನ ಹತ್ರ ನಾನು ಕಾಲು ಮುಟ್ಟಿಸ್ಕೊಂಬಿಟ್ನ. ಅಯ್ಯೋ ನನ್ನ ಕಾಲಿನಲ್ಲಿ ಏನು ಅದೊಂದು ಕಣ್ಣಿತ್ತು, ಅದನ್ನು ಒತ್ತಿ ತೆಗೆದುಬಿಟ್ಟೆ. ಆದರೆ ನನ್ನಲ್ಲಿ ಇರ್ತಕ್ಕಂಥ ಏನೋ ಒಂದು ಭಾರ ದುರಂಕಾರದ ಅಗ್ನಿಶಕ್ತಿ ಎಲ್ಲ ಹೊರಟೋದಾಗಾಯಿತು. ಪರಮಾತ್ಮ ನೀನು ನನ್ನ ಕಾಲು ಮುಟ್ಟುಬಿಟ್ಟಿಯಲ್ಲ. ಕಾಲು ಮುಟ್ಟೋದಿರಲಿ, ಇವನೇ ಕಾಲಲ್ಲಿ ಹಿಡ್ಕೊಂಡು ಅವನು ಎದೆಗೆ ಒದ್ದಿದ್ದಾನೆ ಶ್ರೀವತ್ಸ. ಅವನು ಏನು ಅಬ್ಬಾ ದೇವರೇ, ಅಂಥ ಒಂದು ಆ ಜಾಗ ಅನ್ನುವಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನಾರಾಯಣ ಅವಾಗ ಎದ್ದು ನಿಂತು ಇವನಿಗೆ ಸಂತೈಸಿದ್ದು ಗಿಂತೈಸಿದ್ದು ಎಲ್ಲ ಬಿಟ್ಟ. ಸುಮ್ಮನೆ ಹೀಗೆ ನೋಡ್ತಿದ್ದಾನೆ. ಆ ನಾರಾಯಣನ ಪಾದ ಹಿಡ್ಕೊಂಡು ಗೊಳೋ ಅಂತ ಹತ್ಬಿಡ್ತಾನೆ. ಶಪಿಸ್ಬೋದಾಗಿತ್ತು, ನೀನು ಒಂದು ಕ್ರೋಧ ದೃಷ್ಟಿಯಲ್ಲೇ ನಾನು ಭಸ್ಮವಾಗಿ ಹೋಗ್ತಿದ್ದೋ ಏನೋ. ಅದೂ ಅಲ್ಲ, ನಿನ್ನ ಕೈನಲ್ಲಿರ್ತಕ್ಕಂಥ ಸುದರ್ಶನವೇ ನಿನ್ನ ಬೆರಳನ್ನು ಬಿಟ್ಟು ನನ್ನ ಕುತ್ತಿಗೆಯನ್ನು ಕತ್ತರಿಸಿ ಬಿಸಾಡ್ತಾ ಇತ್ತು. ಇಲ್ಲ ಗದೆ ಬಂದು ಬೀಸಿದರೆ ನಾನು ಎಲ್ಲಿ ಇರ್ತಿದ್ದೆ? ಏನು ಬೇಡ, ಭೃಗು ಅನ್ನುವಂಥ ಒಂದು ನಿಟ್ಟುಸಿರಿನ ಗಾಳಿ ನನ್ನನ್ನು ಕಿತ್ತು ಒಗೆದು ಬಿಸಾಡ್ತಿತ್ತು.
ಅಂಥ ಶ್ರೀದೇಹ ನಿಂದು, ಅಂಥ ಶ್ರೀಪಾದ ನಿಂದು, ಅಂಥ ಶ್ರೀ ನಿವಾಸ ನಿಂದು, ಅಂಥದ್ದನ್ನು ನಾನು ಲೆಕ್ಕಿಸದೆಯೇ ದುರಂಕಾರದಲ್ಲಿ ನಿನ್ನ ಪಾದಗಳನ್ನು ಮುಟ್ಟಿಸ್ಕೊಂಡಿದ್ದು ಬಿಡು, ನಾನು ನಿನ್ನ ಎದೆಗೆ ಒದ್ದುಬಿಟ್ನಲ್ಲ ಅನ್ನುವಂಥದ್ದನ್ನು ದುಃಖ ನನ್ನನ್ನು ಜನ್ಮ ಜನ್ಮಕ್ಕೂ ಬಿಡೋದಿಲ್ಲ. ಅಯ್ಯೋ ಈ ಪಾಪ ಕಳ್ಕೊಳ್ಳೋದಕ್ಕೆ ಇನ್ನೆಷ್ಟು ತಪಸ್ಸನ್ನು ಮಾಡಬೇಕು ಸ್ವಾಮಿ, ನನ್ನನ್ನು ರಕ್ಷಣೆ ಮಾಡು ಅಂತ. ಆವಾಗ ನಾರಾಯಣ ನೋಡ್ತಾನೆ, ಯಾವುದೇ ಆಗಲಿ ಒಂದು ಶಿಕ್ಷೆ ಅನ್ನುವಂಥದ್ದು ತಾನು ಮಾಡಿದ ತಪ್ಪು 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 ಅಂತೇಳಿ ಮನಸ್ಸಿಗೆ ಯಾವಾಗ ಬೇಗ ಮೇಲೆ 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 ತನ್ನ ಆತ್ಮವನ್ನು ಹಿಂಡ್ತಾ ಇರ್ತದೋ ಅಲ್ಲಿಗೆ ಅದು ಪ್ರಾಯಶ್ಚಿತ್ತವಾಯಿತು. ಅದನ್ನು ನಾರಾಯಣ ಹೇಳ್ತಾನೆ, ಸರಿ ಈಗಲಾದರೂ ಆಯ್ತಲ್ವ, ನನಗೂ ಒಂದು ಕೆಲಸ ಆಗಬೇಕಾಗಿತ್ತು. ಏನು? ಆ ಕಣ್ಣು ನಾಶಪಡಿಸ್ಬೇಕಾಗಿತ್ತು. ಅವೆಲ್ಲವೂ ಆಗಬೇಕಾದ್ದೊಂದು ಜಗತ್ತಿನಲ್ಲಿ ಏನೇನು ಕಥೆಗಳು ಆಗಬೇಕೋ ಅದಾಗಬೇಕಾದಾಗಲೇ ಆಗತ್ತೆ. ಈ ಆಗುವಿಕೆಗೆ ಪಾತ್ರಧಾರಿಗಳು ನಾವಾದರೂ ಸೂತ್ರ ಇನ್ನೊಬ್ಬನ ಕೈನಲ್ಲಿದೆ. ಅದ್ಯಾರು? ಶನಿದೇವರಾಗ್ತ. ಯಾವಾಗ ಒಂದು ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ತನ್ನ ದೃಷ್ಟಿಯನ್ನು ಬಿಡ್ತಾನೋ ಆ ದೃಷ್ಟಿಯ ಪ್ರಭಾವ ಇರುವಲ್ಲಿವರೆಗೂ ಸಹ ಅದು ಬಹಳಷ್ಟು ಸಂಕಷ್ಟಗಳಾಗ್ಬೋದು. ಆದರೆ ಮುಂದಿನ ದಿನಕ್ಕೆ ಅದು ಶನಿಯ ಪ್ರಭಾವದಿಂದ ಒಳಿತೇ ಆಗತ್ತೆ ವಿನಃ ಕೆಟ್ಟದಂತೂ ಆಗಲಿಕ್ಕೆ ಸಾಧ್ಯತೆಗಳಿಲ್ಲ. ಹಾಗೆ ಭೃಗು ಮಹರ್ಷಿ ತನ್ನ ತಪಸ್ಸಿಗೋಸ್ಕರ ಭೂಲೋಕಕ್ಕೆ ಬಂದ. ನಾರಾಯಣ ಅವನಿಗಿನ್ನೂ ಬಿಡುಗಡೆ ಆಗಲಿಲ್ಲ. ತನ್ನ ಶ್ರೀಲಕ್ಷ್ಮಿ ಕಳ್ಕೊಂಡು ಅವನು ಇರಲಿಕ್ಕೆ ಸಾಧ್ಯವಿಲ್ಲ. ಅವನು ವೈಕುಂಠನವನ್ನು ತೊರೆದು ಭೂಲೋಕಕ್ಕೆ ಬಂದ ಅನ್ನುವಂಥದ್ದು ಶ್ರೀನಿವಾಸ ಕಲ್ಯಾಣ ಅಂತೇಳಿ ನಂತರ ನಡ್ಕೊಂಡು ಹೋಗುವಂಥದ್ದಾಗತ್ತೆ. ಆಗ ಇಲ್ಲಿ ಅಷ್ಟು ಕಾಕತೆಯನ್ನು ನಿಲ್ಲಿಸಿದರೂ ಸಹ ಇಲ್ಲಿ ಏನಾಗಿರುತ್ತೆ, ಈ ಮೂರೂ ತ್ರಿಮೂರ್ತಿಗಳನ್ನು ಸಹ ಇವನು ದೃಷ್ಟಿ ಬಿಟ್ಟಿದ್ದರ ಫಲವಾಗಿ ಇವನ ಪ್ರಭಾವ ಏನು ಅನ್ನೋದನ್ನು ಸಪ್ತ ಋಷಿಗಳು ಹಾಡು ಹೊಗಳುತ್ತಾರೆ. ಯಾರದು? ಶನೀಶ್ವರ. ಹಾಗಾಗಿ ಇಂಥ ಒಬ್ಬ ಶನಿ ಸೂರ್ಯನ ಮಗನಾಗಿದ್ದರೂ ಸಹ ಇವನು ದೀರ್ಘದೇಹಿಯಾಗಿರ್ತಕ್ಕಂಥವನು, ಮಹಾನ್ ಶಕ್ತಿಶಾಲಿಯಾಗಿರ್ತಕ್ಕಂಥವನು, ಮಂದಚಾರನಾಗಿರ್ತಕ್ಕಂಥವನು, ಇಂಥವನಿಗೆ ನಿಜವಾದಂಥ ಗೌರವ ಸ್ಥಾನ ಸಿಗಬೇಕು ಅಂಥೇಳಿ ಎಲ್ಲರೂ ಸಹ ಮನಗಾಣ್ತಾರೆ. ಹಾಗಿದ್ದರೆ ಆರು ಗ್ರಹಗಳು ಆಗೋಗಿದ್ದಾರೆ ಈಗಾಗಲೇ, ಇವನಿಗೆ ಏಳನೇ ಗ್ರಹವಾಗಿ ಹೇಗೆ ಮಾಡಬಹುದು ಅನ್ನೋದನ್ನು ಚಿಂತನೆ ಮಾಡ್ತಾರೆ. ಅದು ಮುಂದೆ ಹೇಳ್ತೀನಿ. ಪ್ರೇಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಯೋಗಗಳ ಬಗ್ಗೆ, ಈರುಳ್ಳಿಯಲ್ಲಿರುವಂತಹ ಆಯುರ್ವೇದದ ವಿಶೇಷತೆ ಬಗ್ಗೆ ಇವೆಲ್ಲವನ್ನ ತಿಳ್ಕೊಂಡ್ರಿ. ಇದೇ ರೀತಿಯಾದ ಮತ್ತಷ್ಟು ನಿಮಗೆ ಉಪಯುಕ್ತಕರವಾದ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ. ಇದು ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮ. ನಮಸ್ಕಾರ. ಗುರುಜೀವರಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೇಳಿಕೊಳ್ಳಲು ಶುಭ ಮಂಗಳ ಕೇರ್ ಆಫ್ ಗ್ರೀನ್ ಆಪಲ್ ಸ್ಟುಡಿಯೋ, 38/A, 2ನೇ ಹಂತ, 2ನೇ ಅಡ್ಡರಸ್ತೆ, 10ನೇ ಬ್ಲಾಕ್, ನಾಗರಬಾವಿ, ಬೆಂಗಳೂರು 560072, ಅಥವಾ ಶುಭಮಂಗಳ 55@gmail.com ಗೆ ಇಮೇಲ್ ಮಾಡಿ.